ವೀಕ್ಷಕರೆಲ್ಲರಿಗೂ ನಮಸ್ಕಾರ ಶುಭೋದಯ ಕೋಲ್ಗೇಟ್ ಮಾರ್ನಿಂಗ್ ಮಂತ್ರ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಆದರದ ಸುಸ್ವಾಗತ ತಮ್ಮೆಲ್ಲರಿಗೂ ವೀಕ್ಷಕರೇ ಇಂದು ಶನಿವಾರ ಈ ದಿನ ನಮ್ಮ ಕಾರ್ಯಕ್ರಮದಲ್ಲಿ ಏನೆಲ್ಲ ವಿಶೇಷತೆ ಇದೆ ಅನ್ನೋದನ್ನ ಗುರುಗಳಿಂದ ಕೇಳಿ ತಿಳಿಯೋಣ ಎಲ್ಲವುದಕ್ಕಿಂತ ಮುಂಚಿತವಾಗಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಂಡ್ಬಿಡೋಣ ಶ್ರೀಯುತರು ಮಂತ್ರ ಯೋಗ ಹಾಗೂ ಮುದ್ರಾಯೋಗ ಪ್ರಾವೀಣರು ಬೆಂಗಳೂರಿನ ಮಲ್ಲೇಶ್ವರಂ ಏತ್ ಕ್ರಾಸ್ ಬಳಿ ಇರುವಂತಹ ಪಾಂಡುರಂಗ ವಿಠಲ ದೇವಾಲಯ ಹಾಗೂ ಶ್ರೀ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಶ್ರೀ ಶ್ರೀ ಲಕ್ಷ್ಮೀ ಶ್ರೀನಿವಾಸ ಗುರುಜಿ ಅವರು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿದ್ದಾರೆ ನಮಸ್ತೆ ಗುರುಜಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತಮಗೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಜಿ ಈ ದಿನದ ವಿಶೇಷತೆ ಏನು ಇವತ್ತಿನ ಒಂದು ವಿಶೇಷತೆ ಅಂದ್ರೆ ಶನಿವಾರ ಆಗಿರೋದ್ರಿಂದ ನಾನು ವೃಕ್ಷಗಳ ಬಗ್ಗೆ ಕೆಲವೊಂದು ವೃಕ್ಷಗಳ ಬಗ್ಗೆ ಮಹತ್ವ ಅದರಲ್ಲಿರತಕ್ಕಂಥ ಒಂದು ಪ್ರಯೋಜನ ಆದ್ದರಿಂದ ಪೂಜೆ ಪುರಸ್ಕಾರ ಮಾಡೋದರಿಂದ ಏನು ಲಾಭ ಆಗುತ್ತೆ ಈ ಮಾನವ ಕುಲಕ್ಕೆ ಅನ್ನೋದ್ರ ಬಗ್ಗೆ ಒಂದು ಸಾಕಷ್ಟು ಮಾಹಿತಿಯನ್ನು ತಮ್ಮೊಂದಿಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀವಿ ಎಷ್ಟೋ ಜನ ಇವತ್ತು ಜಗತ್ತಿನಲ್ಲಿ ದೇವರಿದ್ದಾರೆ ಅಂತಲೂ ನಂಬ್ತಾರೆ ಕೆಲವು ದೇವರಿಲ್ಲ ಅಂತಲೂ ನಂಬ್ತಾರೆ ಕೆಲವರು ನಾಸ್ತಿಕರಿದ್ದಾರೆ ಕೆಲವರು ಪೂಜೆ ಪುರಸ್ಕಾರ ಮಾಡಿಕೊಂಡು ದೇವರೇ ನಮ್ಮ ಸರ್ವಸ್ವ ಒಂದು ಧರ್ಮದ ಆದಿಯಲ್ಲಿ ನಡೆಯುವಂಥ ಕೆಲವು ಜನರು ಇದ್ದಾರೆ ಕೆಲವರಿಗೆ ಈ ಮುದ್ರೆ ಮಾಡೋಕ್ಕಾಗೋದಿಲ್ಲ ಜಪ ಮಾಡೋಕ್ಕಾಗೋದಿಲ್ಲ ಮತ್ತು ಯೋಗಾಸನ ಅಂತೆ ಕೆಲವು ಒಂದು ಪೂಜಾ ಪದ್ಧತಿಗಳನ್ನು ನಡೆಸೋದು ಅವ್ರ ನಿತ್ಯ ಜೀವನ ತುಂಬ ಕಷ್ಟ ಆಗಿರುತ್ತೆ ಒಂದು ಸೋಮಾರಿತನೋ ಆಲಸ್ಯ ಅಂತನೋ ಅಥವಾ ಉಡಾಫೆ ಅಂತನೋ ಅಥವಾ ಬೇರೆ ಏನೋ ಒಂದು ಕಾರಣ ಇರ್ಬೋದು ಅಥವಾ ಭಕ್ತಿನೇ ಇಲ್ಲ ಅನ್ಬೋದು ಅವ್ರ ಮೇಲೆ ದೇವ್ರ ಮೇಲೆ ಅಥವಾ ಒಂದು ಆಸಕ್ತಿನೇ ಕಮ್ಮಿ ಆಗಿರ್ಬೋದು ಅಂತ ಅಂದ್ಕೊಬೋದು ಆದರೂ ಕೂಡ ಎಲ್ಲೋ ಒಂದು ಕಡೆ ಮನುಷ್ಯನಲ್ಲಿ ಒಂದು ಭಯ ಇರುತ್ತೆ ಯಾಕೆಂದರೆ ಸಾವು ಅನ್ನೋದು ನಮ್ಮ ಜಾತ್ಗಳಿದ್ದಾಗ ಅದಕ್ಕೋಸ್ಕರ ನಾವು ಭಯಪಡಬೇಕಂತೆ ಯಾವಾಗ ಸತ್ತೋಗ್ತೀನೋ ಗೊತ್ತಿಲ್ಲ ಏನು ಕಾಯಿಲೆ ಬಂದ್ಬಿಡುತ್ತೋ ಅನ್ನೋ ಭ್ರಮೆ ಮನಸ್ಸಲ್ಲಿರುತ್ತೆ ಇವತ್ತು ಚೆನ್ನಾಗಿದ್ದೀನಿ ಇನ್ನು ಮುಂದೆ ವರ್ಷ ಏನಾಗ್ತೀನೋ ಗೊತ್ತಿಲ್ಲ ಇವತ್ತಿದ್ದೀನಿ ನಾಳೆ ಬೆಳಗ್ಗೆ ನಾನು ಇರ್ತೀನೋ ಇಲ್ವೋ ಗೊತ್ತಿಲ್ಲ ನಾಳೆ ಬೆಳಗ್ಗೆ ಸೂರ್ಯ ನೋಡ್ತೀನೋ ಇಲ್ವೋ ಗೊತ್ತಿಲ್ಲ ಆದರೂ ಎಲ್ಲೋ ಒಂದು ಕಡೆ ಮನುಷ್ಯನಿಗೆ ದೇವ್ರು ಇರ್ಲಿ ಇಲ್ಲ ಅನ್ನಲಿ ಒಂದು ಕಡೆ ಭಯ ಅನ್ನೋದು ಇರುತ್ತೆ ಕಾರಣ ನಾನು ಯಾವಾಗ ಸತ್ತೋಗ್ತೀನೋ ಏನು ಕಾಯಿಲೆ ಬಂದ್ಬಿಡುತ್ತೋ ಅಂತ ಆಗ ನಾವೇನು ಮಾಡ್ತೀವಿ ದೇವ್ರಿಗೆ ಹರಕೆ ಹೊರ್ತೀವಿ ಅಥವಾ ದೇವಸ್ಥಾನಗಳಿಗೆ ಹೋಗ್ತೀವಿ ಕೆಲವು ಜನ ದೇವ್ರಿಗೆ ಹರಕೆನೂ ಓರೋದಿಲ್ಲ ದೇವಸ್ಥಾನಕ್ಕೆ ಹೋಗೋಲ್ಲ ಪೂಜೆ ಪುರಸ್ಕಾರವೂ ಮಾಡೋದಿಲ್ಲ ಏನೋ ಒಂದು ರೀತಿ ಜಗತ್ತಿನ ನಾನೇ ದೊಡ್ಡವನು ನನ್ನ ಬಿಟ್ಟರೆ ಏನಿಲ್ಲ ಒಂದು ಮದ ಅಹಂಕಾರದಿಂದ ಇರ್ತಾರೆ ಅಂಥವ್ರಿಗೆ ನಾವೇನು ಹೇಳಿದ್ರು ಪ್ರಯೋಜನ ಇಲ್ಲ ಅವರು ಈಗ ನಾನು ತೋರಿಸುವಂಥ ಕೆಲವೊಂದು ವೃಕ್ಷಗಳ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಯಾರು ದೇವರ ಮೇಲೆ ನಂಬಿಕೆ ಇದೆಯೋ ಏನು ರೀ ಮರದಲ್ಲೆಲ್ಲ ದೇವ್ರಿರ್ತಾನೇನು ರೀ ಏನು ರೀ ಮರಕ್ಕೆ ಪೂಜೆ ಮಾಡಿಬಿಟ್ರೆ ನಮ್ಗೆ ಒಳ್ಳೆಯದಾಗತ್ತಾ ಅನ್ನೋ ಒಂದು ಭಾವನೆ ಇದ್ದರೆ ಅಂಥವ್ರಿಗೆ ಇದು ಏನು ಉಪಯೋಗ ಆಗೋದಿಲ್ಲ ಆದರೆ ವೈಜ್ಞಾನಿಕ ದೃಷ್ಟಿ ನೋಡಿದಾಗ ಅಂಥವ್ರು ಕೂಡ ಈ ಮರಕ್ಕೆ ನಮಸ್ಕರಿಸಬೇಕು ಅನ್ನೋ ಒಂದು ಭಾವನೆ ಬರುತ್ತೆ ಆದ್ದರಿಂದ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾನು ಪ್ರಕೃತಿಯಲ್ಲಿ ಪ್ರಕೃತಿ ದತ್ತವಾಗಿ ಬಂದಿರುವಂಥ ಒಂದು ವಿಶೇಷವಾದಂಥ ವೃಕ್ಷಗಳ ಬಗ್ಗೆ ನಾನು ನಿಮಗೆ ಕೆಲವೊಂದು ಮಾಹಿತಿನ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಈ ಭೂಮಿ ಒಂದು ದೊಡ್ಡ ಗ್ರಹ ಈ ಭೂಮಂಡಲದಲ್ಲಿ ಭಗವಂತ ಮಾನವನ ಕುಲಕ್ಕಾಗಿ ಮನುಷ್ಯರ ಒಂದು ಏಳಿಗೆಗಾಗಿ ಒಳಿತಿಗಾಗಿ ಹಲವಾರು ವೃಕ್ಷಗಳನ್ನು ಜಗತ್ತಿನಲ್ಲಿ ಸೃಷ್ಟಿ ಮಾಡೇನೆ ಅದರಲ್ಲಿ ಪ್ರಮುಖವಾದಂಥದ್ದು ಕೆಲವು ವೃಕ್ಷಗಳು ಅದರಲ್ಲಿ ಸಾಕ್ಷಾತ್ ಭಗವಂತ ಮತ್ತು ದೇವತೆಗಳು ವಾಸ ಮಾಡುವಂಥ ವಿಶೇಷವಾದಂಥ ಮರಗಳು ಇವತ್ತಿನ ಪ್ರಕೃತಿಯಲ್ಲಿದೆ ಯಾರಿಗೆ ಮಂತ್ರ ಹೇಳೋಕ್ಕಾಗಲ್ವೋ ಜಪ ಮಾಡೋಕ್ಕಾಗಲ್ವೋ ಪೂಜೆ ಪುರಸ್ಕಾರ ಮಾಡೋಕ್ಕಾಗಲ್ಲೋ ಯಜ್ಞ ಹೋಮಗಳು ಮಾಡೋಕ್ಕಾಗಲ್ವೋ ಅಂಥವ್ರು ಸದಾ ಆರೋಗ್ಯವಂತರಾಗಿ ಐಶ್ವರ್ಯವಂತರಾಗಿ ಶಾಂತಿ ಸಹನೆಯಿಂದ ಬಾಳಬೇಕು ಅಂದರೆ ಇವತ್ತು ನಾ ತೋರಿಸೋ ಕೆಲವು ವೃಕ್ಷಗಳ ಬಗ್ಗೆ ಕೆಲವು ತಂತ್ರಗಳ ಬಗ್ಗೆ ನೀವು ತಿಳ್ಕೊಂಡಿದ್ದೆ ಆದರೆ ಜೀವನದಲ್ಲಿ ನಿಮಗೆ ಕಷ್ಟ ಅನ್ನೋದು ಬರೋದಿಲ್ಲ ರೋಗ ರುಜಿನಗಳು ಬರೋದಿಲ್ಲ ಹಾಗಾದರೆ ಆ ವೃಕ್ಷಗಳು ಯಾವುದು ಅಂತ ನಿಮ್ಮ ಮನಸ್ಸಲ್ಲಿರ್ಬೋದು ಆ ಫಸ್ಟ್ ಆಫ್ ಆಲ್ ಅದಕ್ಕೆ ಮುಂಚಿತವಾಗಿ ನಾನು ನಿಮಗೆ ಏನು ಹೇಳ್ತೀನಿ ಅಂದರೆ ಈ ಮನುಷ್ಯ ಹುಟ್ಟ ಮೇಲೆ ಋಣಮುಕ್ತನಾಗಿ ಸಾಯಬೇಕು ಋಣಬಾಧೆಯಿಂದ ಸಾಯಬಾರ್ದು ಸಾಯಬಾರದು ಹಾಗೆ ಋಣ ಅಂದರೆ ಅದು ಮೂಲತವಾಗಿ ಋಣ ಅಂದರೆ ಋಣ ತಾಯಿ ಋಣ ಪಿತೃಋಣ ತಂದೆ ಋಣ ಗುರು ಗುರು ಋಣ ದೇವ ಗುರು ಋಣ ಮತ್ತು ದೇವತೆಗಳ ಋಣ ಈ ನಾಲ್ಕು ಋಣಗಳನ್ನು ತೀರಿಸಿ ಸಾಯಬೇಕಂತೆ ಅಂದರೆ ಮತ್ತೆ ರೀಜನ್ಮ ಜನ್ಮ ಆಗತ್ತಂತೆ ಮತ್ತು ಪುನರ್ಜನ್ಮ ಬರುತ್ತೈತೆ ಶಾಸ್ತ್ರ ಹೇಳುತ್ತೆ ಯಾರು ಈ ನಾಲ್ಕು ಋಣ ಬಾಧೆಯಿಂದ ಸಾಯ್ತಾರೋ ಅಂಥವ್ರು ಪ್ರಾಣಿ ಜನ್ಮಕ್ಕೂ ಹೋಗುವ ಒಂದು ಸೂಚನೆ ಕೂಡ ಇದೆ ಆದ್ದರಿಂದ ನಾನು ಇವತ್ತು ತೋರಿಸೋದು ಅಂದರೆ ಈ ಜನ್ಮ ಬಂದ ಮೇಲೆ ಭೂಮಿಗೆ ನಮ್ಮನಿಗೆ ಜೀವ ಕೊಟ್ಟು ಬೆಳೆಸಿ ಸಾಕಿ ಸಲಹಿ ಇಂಥ ಒಂದು ದೊಡ್ಡ ಶ ಭೂಮಂಡಲದಲ್ಲಿ ಎಲ್ಲ ಸುಖವನ್ನು ಅನುಭವಿಸೋಕ್ಕಿಂತ ಜನ್ಮ ಕೊಟ್ಟಂಥ ಮೂಲ ತಂದೆ ತಾಯಿಗಳನ್ನ ನಾವು ಋಣದಿಂದ ಮುಕ್ತರಾಗಬೇಕಂತೆ ಆದ್ದರಿಂದ ಈ ಯಾರಿಗೆ ತಾಯಿ ಇಲ್ವೋ ಯಾರಿಗೆ ತಂದೆ ಇಲ್ವೋ ಅಕಸ್ಮಾತ್ ತಂದೆ ತಾಯಿದು ಕೂಡ ಅವ್ರು ಸೇವೆ ಮಾಡ್ದೇನೆ ಉಡಾಫೆಯಿಂದ ಜೀವನ ನಡೆಸ್ತಿದ್ರೆ ಅಥವಾ ರೋಗ ರುಜಿನಿಗಳಿಂದ ತಾಯಿ ಶಾಪ ಅಥವಾ ತಂದೆ ಶಾಪ ಗುರುಶಾಪದಿಂದ ನರಳಿತಾ ಇರುವಂಥ ಕೋಟ್ಯಾಂತರ ಜಾತಕಗಳು ಇವತ್ತು ಭೂಮಿ ಮೇಲಿದೆ ಅಂಥವ್ರಿಗೆಲ್ಲ ಸುಲಭ ಪರಿಹಾರ ನಾನಿವತ್ತು ತೋರಿಸೋದು ವೃಕ್ಷಿಗಳ ಪೂಜೆ ಪುರಸ್ಕಾರ ಆ ವಿಧಿವಿಧಾನಗಳನ್ನ ನಾವೇನೋ ಅಳವಡಿಸ್ಕೊಂಡಿದ್ದೆ ಆದರೆ ಜನ್ಮತಃ ಅಂದರೆ ಜೀವಿತ ಕಾಲದಲ್ಲಿ ಮಾತೃಶಾಪ ಪಿತೃಶಾಪ ಗುರುಶಾಪ ಸಕಲ ದೇವತೆಗಳ ಶಾಪದಿಂದ ಮುಕ್ತನಾಗಿ ಒಂದು ಶುಭ ದಿವಸ ಒಂದು ಶುಭ ಗಳಿಗೆಯಲ್ಲಿ ನಾವು ದೇಹ ಬಿಡ್ಬೋದು ಇಲ್ಲಾಂದರೆ ಆ ಋಣ ಬಾಧೆಯನ್ನು ನಾವು ತಗೊಂಡು ಹೋಗ್ಬಿಟ್ಟಂದರೆ ಮತ್ತೆ ಯಾವ ಜನ್ಮಕ್ಕೆ ಹೋಗ್ತೀವೋ ಯಾವ ರೂಪದಲ್ಲಿ ನಾವು ಜನನ ಆಗ್ತೀವೋ ಗೊತ್ತಿಲ್ಲ ಆದ್ದರಿಂದ ಆ ಒಂದು ಬಂಧ ಮುಕ್ತನಾಗಬೇಕು ಅಂದರೆ ಬಾಧೆಗಳಿಂದ ಋಣಬಾಧೆಯಿಂದ ಮುಕ್ತನಾಗಬೇಕು ರೋಗ ಬಾಧೆಯಿಂದ ಮುಕ್ತನಾಗಬೇಕು ಸಕಲ ಬಾಧೆಗಳು ಸಕಲ ಅಂದರೆ ಸಾಲ ಬಾಧೆ ಅಥವಾ ಮ ವಿವಾಹ ಆಗದೆ ಆದರೆ ಮಕ್ಕಳಾಗಿಲ್ಲ ಅಂದರೆ ಅಂಥವರೆಲ್ಲ ಸುಲಭವಾಗಿ ಒಂದು ತಂತ್ರಗಳನ್ನು ನಾವು ಜೀವನದಲ್ಲಿ ಕೆಲವು ಕಾಲ ಮಾತ್ರ ಅಳವಡಿಸ್ಕೊಂಡಿದ್ದೆ ಅಂದರೆ ಅಂದರೆ ವರ್ಷ ಪೂರ್ತಿ ಮಾಡಬೇಕಾಗಿಲ್ಲ ಯಾವುದೋ ಒಂದು ನಿರ್ದಿಷ್ಟವಾದಂಥ ಕಾಲದಲ್ಲಿ ಈ ಪೂಜೆ ಪುರಸ್ಕಾರಗಳನ್ನು ಮಾಡಿದ್ದೆ ಆದರೆ ಖಂಡಿತ ಸುಖ ಪ್ರಾಪ್ತಿ ಆಗ್ತದೆ ಅಂತ ನನ್ನ ಒಂದು ಮೆಸೇಜ್ ಸಂದೇಶ ಆದ್ದರಿಂದ ನಾನು ಮೊಟ್ಟ ಮೊದಲಾಗಿ ತಾಯಿ ಋಣ ಹೇಗೆ ತಾಯಿ ನಮ್ಮನ್ನು ಗರ್ಭದಲ್ಲಿ ಒಂಬತ್ತು ತಿಂಗಳು ಇಟ್ಕೊಂಡು ಸಾಕಿ ಸಲಹೆ ಎಲ್ಲಿ ನೊಂದೋಗ್ತಾನೋ ಎಲ್ಲಿ ಬಿದ್ದೋಗ್ತಾನೋ ಎಲ್ಲಿ ಹಾಳಾಗ್ತಾನೋ ಏನು ಕಷ್ಟಪಡ್ತಾನೋ ತಾನು ತಿನ್ನೋ ಅನ್ನೋದಲ್ಲೂ ಕಮ್ಮಿ ಮಾಡ್ಕೊಂಡು ಮಗು ಕೊಟ್ಟು ತಿನ್ನಿಸಿ ತನ್ನ ಹೆದೆ ಹಾಲು ಕೂಡಿಸಿ ಸಾಕಿ ಸಲಹೆ ಬೆಳೆಸಿ ನನ್ನ ಮಗ ದೊಡ್ಡ ವಿದ್ವಂತನಾಗಬೇಕು ನನ್ನ ಮಗ ದೊಡ್ಡ ಅಧಿಕಾರದಲ್ಲಿರಬೇಕು ನನ್ನ ಮಗ ಎಲ್ಲಾದರೂ ಒಳ್ಳೆ ಹೆಸರು ತಗೋಬೇಕು ಅನ್ನೋ ಹಂಬಲದಲ್ಲೇ ತನ್ನ ಸುಖನಲ್ಲೇ ತ್ಯಾಗ ಮಾಡಿ ಮಕ್ಕಳಿಗಾಗಿ ಹಗಲು ರಾತಿ ಸವಸುವಂಥ ಒಂದು ಆತ್ಮದ ಋಣ ನಾವು ತೀರಿಸ್ದೆ ಸತ್ತೋಗ್ಬಿಟ್ರೆ ಭಾಳ ತುಂಬ ತೊಂದರೆ ಅನುಭವಿಸ್ಬೇಕಾಗತ್ತೆ ಮುಂದಿನ ಜನ್ಮಕ್ಕೆ ನಮ್ಮ ತಂದೆ ತಾಯಿಗಳೇ ಸಿಗೋದಿಲ್ಲ ತಂದೆ ತಾಯಿಗೆ ಅಲ್ಲ ಪ್ರಾಣಿ ಜನ್ಮಕ್ಕೆ ಹೋಗಿಬಿಟ್ರೆ ನಾವು ಯಾರ ನಮ್ಮನ ತಂದೆ ತಂದೆಯನ್ನ ಆದ್ದರಿಂದ ಆ ಪ್ರಾಣಿ ಜನ್ಮಕ್ಕೆ ಹೋಗೋದಕ್ಕೆ ಮುಂಚೆ ಅಥವಾ ಬೇರೆ ಒಂದು ಜನ್ಮಕ್ಕೆ ಹೋಗೋಕ್ಕೆ ಮುಂಚೆ ಈ ಜನ್ಮ ಬಿಡೋಕ್ಕೆ ಮುಂಚೆ ಈ ಆತ್ಮ ಬಿಡೋ ದೇಹ ಬಿಟ್ಟು ಹೋಗೋಕೆ ಮುಂಚೆ ತಾಯಿ ಋಣ ತೀಸ್ಕೊಳ್ಳಿ ಅಂತಲೇ ಭಗವಂತ ಜಗತ್ತಿನಲ್ಲಿ ಈ ಬಿಲ್ವ ವೃಕ್ಷವನ್ನು ಸೃಷ್ಟಿ ಮಾಡಿದ್ದಾನೆ ಎಲ್ರಿಗೂ ಗೊತ್ತೇ ಗೊತ್ತು ಬಿಲ್ಪತ್ರೆ ಅಂತೇಳಿ ನೋಡಿ ಇದೊಂದು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇದು ಬಿಲ್ಪತ್ರೆ ವೃಕ್ಷ ಈ ಬಿಲ್ಪತಿ ವೃಕ್ಷದಿಂದ ತಂದಿರುವಂಥ ಒಂದು ಪತ್ರಗಳು ಇದಕ್ಕೆ ಎಲೆ ಅಂತ ಹೇಳಲ್ಲ ಪತ್ರ ಅಂತಾರೆ ನೋಡಿ ಎಲ್ಲದಕ್ಕೂ ಮಾವಿನೆಲೆ ಎಲೆ ನಲ್ಲಿಕಾಯಿ ಎಲೆ ಮಾವು ಎಲ್ಲ ಥರ ಎಲೆಗಳಂದರೆ ಇದೊಂದಕ್ಕೆ ಮಾತ್ರ ನಾವು ಎಲೆ ಅಂತೇಳಲ್ಲ ಬಿಲ್ವ ಎಲೆ ಅನ್ನಲ್ಲ ಬಿಲ್ವ ಪತ್ರ ಅಂತ ಹೇಳ್ತೀವಿ ಇದು ಹೇಗೆ ಸೃಷ್ಟಿ ಆಯಿತು ಅಂದರೆ ಒಂದು ದಿವಸ ಲಕ್ಷ್ಮೀ ಧ್ಯಾನ ಮಾಡ್ತಿದ್ರಂತೆ ಆಗ ಜಗತ್ತಿನಲ್ಲಿ ಮಾನವರಿಗೆ ಒಂದೊಳ್ಳೆ ತಾಯಿ ಸ್ಥಾನ ಕೊಡಬೇಕು ನನ್ನೆಲ್ರಿಗೂ ಜಗತ್ತಿನ ತಾಯಿ ಆಗೋಕ್ಕಾಗೋದಿಲ್ಲ ಆದರೆ ನನ್ನ ರೂಪದಲ್ಲೇ ಒಂದು ವೃಕ್ಷ ಮಾಡಿಬಿಟ್ರೆ ಆ ವೃಕ್ಷಕ್ಕೆ ಪೂಜೆ ಮಾಡಿದ್ರೆ ಸದಾ ಇದು ನನಗೆ ಸೇವೆ ಹಾಗೆ ಅಂತ ಹೇಳಿಬಿಟ್ಟು ತನ್ನ ಬಲಗೆಯಲ್ಲಿದ್ದಂಥ ಒಂದು ಪದ್ಮದ ಪದ್ಮ ಅಂದರೆ ತಾವರೆವು ಆ ತಾವ್ರೆಯಿಂದ ಒಂದು ವೃಕ್ಷ ಸೃಷ್ಟಿ ಮಾಡ್ತಾರಂತೆ ಆ ವೃಕ್ಷವೇ ಈ ಬಿಲ್ವ ವೃಕ್ಷ ಆದ್ದರಿಂದ ಇದು ಮಾನಸಿಕವಾಗಿ ಲಕ್ಷ್ಮಿಯ ಮಾನಸಿಕವಾಗಿ ಅಂದರೆ ಮನಸ್ಸಿನಿಂದ ಸೃಷ್ಟಿ ಮಾಡಿದಂಥ ಎಲ್ಲರೂ ಮಕ್ಕಳನ್ನ ಸೃಷ್ಟಿ ಮಾಡಿದ್ರೆ ಈ ಲಕ್ಷ್ಮೀ ದೇವಿಯವರು ತನ್ನ ಬಲಿಗೆ ಇದ್ದಂಥ ಕಮಲದಿಂದ ಲೋಟಸ್ ಅದರಿಂದ ಸೃಷ್ಟಿ ಮಾಡಿದಂಥ ಒಂದು ವಿಶೇಷವಾದಂಥ ವೃಕ್ಷ ಈ ಬಿಲ್ವ ವೃಕ್ಷ ಹಾಗಾದ್ರೆ ಇದ್ರ ಮಹಿಮೆ ಏನು ಇದಕ್ಕೆ ಹೇಗೆ ಪೂಜೆ ಮಾಡಬೇಕು ಹೇಗೆ ಮಾಡಿ ಏನಾಗುತ್ತೆ ಅಂತ ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀನಿ ಬಿಲ್ವ ಪತ್ರೆಯಲ್ಲಿರುವಂತಹ ಅನೇಕ ಔಷಧಿಯ ಗುಣಗಳ ಬಗ್ಗೆ ಮಹಿಮೆಯ ಬಗ್ಗೆ ಅದರ ಆರಾಧನೆ ಬಗ್ಗೆ ಗುರುಜಿಯವರು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರು ಬನ್ನಿ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಗುರುಗಳಿಂದ ಕೇಳಿ ತಿಳಿಯೋಣ ಗುರುಜಿ ಈ ಬಿಲ್ವ ವೃಕ್ಷದಲ್ಲಿ ವಿಶೇಷತೆ ಏನಂದ್ರೆ ಒಂದೊಂದು ಈ ಕಡ್ಡಿಗಳಲ್ಲಿ ಮೂರು ಪತ್ರಗಳಿರುತ್ತೆ ಮೂರು ಎಲೆಗಳಿರುತ್ತೆ ಇದನ್ನ ದೇವಿ ಶಕ್ತಿ ಅಂತ ಕರೀತಾರೆ ಇಲ್ಲಿ ಪಾರ್ವತಿ ಸರಸ್ವತಿ ಮತ್ತು ಕಾಳಿ ಅಂತೇಳಿ ಮೂರು ಎಲೆಗೆ ಒಂದೊಂದಲ್ಲಿ ಮೂರು ಇರ್ತದೆ ಎಲ್ಲೂ ಎರಡು ಇರೋದೇ ಇಲ್ಲ ಈ ಬಿಲ್ವಪತ್ರೆ ಒಂದು ವಿಶೇಷತೆ ಅಂದರೆ ಈ ಹೂ ಬಿಡದೆ ಕಾಯಿ ಬೀಳುತ್ತೆ ಈ ಗಿ ಎಲ್ಲ ವೃಕ್ಷಗಳಲ್ಲೂ ಹೂ ಬಿಟ್ಟು ನಂತರ ಕಾಯಿ ಆಗುತ್ತೆ ಇದರಲ್ಲಿ ಏನಪ್ಪ ವಿಶೇಷತೆ ಅಂದರೆ ಹೂವೇ ಬಿಡೋದಿಲ್ಲ ಆದರೆ ಏಕದಂ ಕಾಯಿ ಆಗುತ್ತೆ ಅದರಿಂದ ಬಿಲ್ಪತ್ರೆ ಕಾಯಿ ಏನಾಗುತ್ತೆ ಅಂದರೆ ತನ್ನ ತಾನೇ ಹೂವಿಲ್ದೇ ಆಗುವಂಥ ವಿಶೇಷದ ಏಕೈಕ ವೃಕ್ಷ ಅಂದರೆ ಇದೊಂದೇ ಬಿಲ್ವ ವೃಕ್ಷ ಇದಕ್ಕೆ ಸ್ತ್ರೀ ಶಕ್ತಿಯಿಂದ ತುಂಬಿದ್ದಾರೆ ಇದರಲ್ಲಿ ಲಕ್ಷ್ಮಿ ಯಾಕಿದು ಮುಟ್ಕೊಳ್ಳಲ್ಲ ಲಕ್ಷ್ಮಿಗೆ ಯಾಕಿದ್ ಧರಿಸಲ್ಲ ಅಂದರೆ ತಾನೇ ಸ್ವಂತ ಸೃಷ್ಟಿ ಮಾಡಿರುವಂಥ ಒಂದು ವೃಕ್ಷನ ತಾನೇ ಧರಿಸೋದಿಲ್ಲ ಅಂಥೇಳಿ ಒಂದು ಕಡೆ ಉಲ್ಲೇಖನೇ ಇದೆ ಆದ್ದರಿಂದ ಇದನ್ನು ಈ ಒಂದು ತನ್ನದೇ ಆದಂಥ ಶಕ್ತಿ ಆ ಆದಿ ಪರಾಶಕ್ತಿ ಅಂದರೆ ಪಾರ್ವತಿ ಶಕ್ತಿ ಲಕ್ಷ್ಮೀಲಿ ಪಾರ್ವತಿ ಶಕ್ತಿಯಿಂದ ಉದ್ಬದ್ಧ ಆದಂಥ ಈ ಒಂದು ವೃಕ್ಷಕ್ಕೆ ಶಿವನಿಗೆ ಸಮರ್ಪಣೆ ಮಾಡಬೇಕು ಅಂಥೇಳಿ ಲಕ್ಷ್ಮಿ ಇದನ್ನು ಶಿವನಿಗೆ ದಾನ ಕೊಟ್ಟಿರುವಂಥ ಒಂದು ವೃಕ್ಷ ಅಂತೆ ಆದ್ದರಿಂದ ಶಿವನಿಗೆ ಮೂರು ಕಣ್ಣಿದೆ ಅಂಥೇಳಿ ಆ ಮೂರು ಕಣ್ಣಿನ ಪ್ರತಿರೂಪವೇ ಈ ಬಿಲ್ಲ ಪತ್ರ ಅದಕ್ಕೆ ಪ್ರತಿಯೊಂದರಲ್ಲೂ ಮೂರು ಎಲೆ ಇದೆ ಒಂದರಲ್ಲಿ ಶ್ ಆದಿಶಕ್ತಿ ಅಂದರೆ ಪಾರ್ವತಿ ಸರಸ್ವತಿ ಕಾಳಿ ಈ ಮೂರು ಶಕ್ತಿಗಳನ್ನು ತುಂಬಿರುವಂಥ ಒಂದು ವಿಶೇಷವಾದ ಪತ್ರ ಶಿವನಿಗೆ ಅರ್ಪಿಸಿದಾಗ ಲಕ್ಷ್ಮಿ ಆಶೀರ್ವಾದ ಆಗುತ್ತೆ ಅಂತ ಲಕ್ಷ್ಮಿ ಕಟಾಕ್ಷ ಆಗತ್ತೆ ಅಂತ ಶಾಸ್ತ್ರ ಹೇಳಿದೆ ಅದರಿಂದ ಲಕ್ಷ್ಮಿಗೆ ಬಿಲ್ಪತ್ರನ ಡೈರೆಕ್ಟಾಗಿ ನಾವು ಹಾಗಿಲ್ಲ ಆದರೆ ಶಿವನಿಗೆ ಅರ್ಪಣೆ ಮಾಡಿದ್ರೆ ಶಿವನ ಮುಖಾಂತರ ಲಕ್ಷ್ಮಿ ಆಶೀರ್ವಾದ ಮಾಡ್ತಾರಂತೆ ಆದ್ದರಿಂದ ಯಾರು ಈ ವೃಕ್ಷಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಸಂಧ್ಯಾಕಾಲದಲ್ಲಿ ಬೆಳಗಿನ ಜಾವ ಅಥವಾ ಸಂಧ್ಯಾಕಾಲದಲ್ಲಿ ಪ್ರತಿನಿತ್ಯ ಇದಕ್ಕೆ ಪ್ರದಕ್ಷಿಣೆ ಮಾಡಿದ್ದೇ ಆದರೆ ಅವರಿಗೆ ಲಕ್ಷ್ಮೀ ಕಟಾಕ್ಷ ಪ್ರಾಪ್ತಿ ಆಗ್ತದಂತೆ ಆದರೆ ಇದನ್ನು ಜಪ ಮಾಡುವಾಗ ಶಿವ ನಾಮಸ್ಮರಣೆ ಮಾಡಬೇಕಂತೆ ಲಕ್ಷ್ಮೀ ನಾಮಸ್ಮರಣೆ ಮಾಡಬಾರ್ದಂತೆ ಯಾರು ಈ ಮರದ ಅಡಿಯಲ್ಲಿ ಕುಳಿತು ಈ ಶಿವನ ನೆನೆಸ್ತಾರೋ ಅಂಥವರು ಆ ಫಲ ಲಕ್ಷ್ಮಿಗೆ ಹೋಗುತ್ತಂತೆ ಆದ್ದರಿಂದ ಶಿವ ಈ ಮ ವೃಕ್ಷದ ಫಲವನ್ನು ಲಕ್ಷ್ಮಿಗೆ ಧಾರೆ ಎರಿತಾರಂತೆ ಯಾವಾಗ ಈ ಪೂಜೆ ಆಗುತ್ತೋ ಈ ಮರಕ್ಕೆ ಯಾವಾಗ ಈ ಪತ್ರದಗಳನ್ನು ಅಂದರೆ ಬಿಲ್ವ ಪತ್ರೆಯನ್ನು ತನ್ನ ಮೇಲೆ ಏರಿಸಿದಾಗ ಶಿವನ ಮೇಲೆ ಅರ್ಪಣೆ ಮಾಡಿದಾಗ ಅದರ ಫಲ ಶಿವ ತಗೊಳಕ್ಕೆ ಅಧಿಕಾರ ಇಲ್ಲವಂತೆ ಅದು ಲಕ್ಷ್ಮಿ ತಲುಪಿಸ್ತಾರಂತೆ ಆದ್ದರಿಂದ ಲಕ್ಷ್ಮಿಗೆ ಆಗಿ ಪೂಜೆ ಮಾಡೋ ಒಂದು ವಿಶೇಷವಾದ ಕ್ರಮ ಇದೊಂದೇ ಲಕ್ಷ್ಮೀ ತಂತ್ರ ಸಾರದಲ್ಲಿ ಯಾರು ಈ ಪ್ರತಿನಿತ್ಯ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡ್ತಾರೋ ಅವರಿಗೆ ಸ್ತ್ರೀಗೆ ಸಂಬಂಧಪಟ್ಟಂತೆ ಎಲ್ಲ ರೋಗ ಋತು ಚಕ್ರದಲ್ಲಿನ ತೊಂದರೆ ಇದ್ದರೆ ಅಬಾರ್ಷನ್ ಆಗ್ತಿದ್ರೆ ಗರ್ಭ ನಿಲ್ತಾ ಇಲ್ಲ ಅಂದರೆ ದಮ್ ರೋಗ ಇದ್ದರೆ ಶೀತ ಇದ್ದರೆ ಮತ್ತು ಕಿವಿ ಕ್ಯೂಡಾಗಿದ್ದರೆ ಕಿವಿಲಿ ಏನಾದರೂ ಮಂದತ್ವ ಇದ್ದರೆ ಆ ದೋಷನೆಲ್ಲ ಈ ಬೇವಿನೆಲೆಯಿಂದ ಪ್ರದಕ್ಷಿಣೆ ಮಾಡೋದ್ರಿಂದ ಪೂಜೆ ಮಾಡೋದ ನಿವಾರಣ ಆಗುತ್ತಂತೆ ಯಾಕೆ ಮರಕೃಕ್ಷಕ್ಕೆ ಪೂ ಪ್ರದಕ್ಷಿಣೆ ಮಾಡಬೇಕು ಅಂದರೆ ಈ ಮರ ಓಜೋನ್ ಅನ್ನೋ ಲೇಯರ್ನ ಒಂದು ಗಾಳಿಯನ್ನು ಹೊರಗೆ ಚೆಲ್ಲುತ್ತಂತ ಯಾವ್ದು ಆದ್ದರಿಂದ ಈ ಮರಗಳು ನಾನು ಇವತ್ತು ತೋರಿಸೋ ಎಲ್ಲ ಮರಗಳು ಅಂದರೆ ಒಂದು ಓಝೋನ್ ಒಂದು ಗಾಳಿ ವಿಶೇಷವಾದಂಥ ಆಮ್ಲಜನಕ ಅದು ವಿಶೇಷವಾದಂಥ ಆಕ್ಸಿಜನ್ ಅದು ಸುತ್ತುವಾಗ ನಾವು ಫ್ಯಾನ್ ಸುತ್ತ ಆನ್ ಮಾಡುತ್ತಾನೆ ಸುತ್ತುತ್ತಾ ಸುತ್ತ ಗಾಳಿ ಬೀಸೋದು ಹಾಗೆ ನಾವು ಇದಕ್ಕೆ ಸುತ್ತುತ್ತಾ ಸುತ್ತ ಇದ್ದಾಗ ಅದನ್ನು ಪ್ರದಕ್ಷಿಣೆ ಮಾಡ್ತಾ 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 ನಮ್ಮ ಶರೀರದಿಂದ ಕಾರ್ಬನ್ ಡೈಆಕ್ಸೈಡ್ ತಗೊಂಡು ತಾನು ಆಕ್ಸಿಜನ್ ಹೊರಗೆ ಬಿಟ್ಕೊಡುತ್ತಂತೆ ಆ ಆಕ್ಸಿಜನ್ನು ಎಲ್ಲ ನರನಾಡಿಗಳಿಗೆ ಹೋದಾಗ ಒಂದು ವಿಶೇಷವಾದ ಮೆಡಿಷನ್ ಆಗುತ್ತಂತೆ ಆದ್ದರಿಂದ ಪ್ರತಿ ವೃಕ್ಷದಲ್ಲೂ ಓಝೋನ್ ಅನ್ನೋ ಒಂದು ಆಮ್ಲಜನಕ ಆಕ್ಸಿಜನ್ನು ಪ್ರೊಡ್ಯೂಸ್ ಮಾಡುತ್ತಂತೆ ಇದಕ್ಕೆಲ್ಲ ದೇವ ವೃಕ್ಷಗಳು ಅಂತ ಕರೀತಾರೆ ಆದ್ದರಿಂದ ಯಾರು ಈ ವೃಕ್ಷಕ್ಕೆ ಪ್ರತಿನಿತ್ಯ ಪೂಜೆ ಪುರಸ್ಕಾರಗಳು ಜಪತಪಗಳು ಮಾಡ್ತಾರೋ ಅಂಥವ್ರಿಗೆ ವಿಶೇಷವಾಗಿ ಲಕ್ಷ್ಮೀ ಕಟಾಕ್ಷ ಆಗುತ್ತೆ ವಿಶೇಷವಾಗಿ ಮಂಗಳವಾರ ಮತ್ತು ಶುಕ್ರವಾರ ಬೇವನ ಮರಕ್ಕೆ ಎಲ್ಲರೂ ಹೇಳ್ತಾರೆ ಬೇವನ ಮರ ಶಿವನಿಗೆ ಇಷ್ಟ ಅದಕ್ಕೆ ಸೋಮವಾರ ಪೂಜೆ ಮಾಡಬೇಕು ಅಂತ ಆ ನೀವು ಯಾವಾರೂ ಮಾಡಿ ಪೂಜೆ ಫಲ ಮಾತ್ರ ಶಿವ ತೊಗೊಳ್ಳೋದಿಲ್ವಂತೆ ಲಕ್ಷ್ಮಿ ಕೊಡ್ತಾರಂತೆ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಪ್ರದೋಷ ಕಾಲದಲ್ಲಿ ನವರಾತ್ರಿ ಸಮಯದಲ್ಲಿ ಈ ಬಿಲ್ಪತ್ರ ತಗೊಂಡು ಶಿವನ ತಲೆ ಮೇಲೆ ಇಟ್ಟರೆ ವೈಕುಂಠದಲ್ಲಿರುವಂಥ ಲಕ್ಷ್ಮಿಯ ಪಾದದ ಮೇಲೆ ಹೋಗಿ ಬೆಳತ್ತಂತೆ ಆ ಒಂದು ಬಿಲ್ಪತ್ರ ಒಂದೇ ಒಂದು ದಳ ಏಕದಳ ಬಿಲ್ಪತ್ರವನ್ನು ಶಿವನ ತಲೆ ಮೇಲೆ ಇಟ್ಟರೆ ಆ ಒಂದು ದಳದ ಫಲ ಪಾದ ಮೇಲೆ ಹೋಗಿ ಅರ್ಪಣೆ ಆಗುತ್ತಂತೆ ದ್ವಿದಳ ಎರಡು ದಳದ ಬಿಲ್ಪತ್ರ ಇಟ್ಟಾಗ ಆ ಪಾದ ಮೇಲೆ ಹೋಗುತ್ತೆ ಅದರಿಂದ ಮೂರು ಜನ್ಮಗಳಲ್ಲಿ ಏನೇನು ಕರ್ಮಗಳು ಮಾಡಿದ್ವೋ ಹಿಂದಿನ ಜನ್ಮದಲ್ಲಿ ಅದೆಲ್ಲ ಮುಕ್ತಿ ಆಗುತ್ತಂತೆ ಮತ್ತು ಬಿಲ್ವ ವೃಕ್ಷದಲ್ಲಿ ಹಲವಾರು ಮೆಡಿಷನ್ಸ್ ಮಾಡ್ತಾರೆ ಈಗಾಗಲೇ ಎಲ್ರಿಗೂ ಗೊತ್ತಿದೆ ಬಿಲ್ವ ವೃಕ್ಷನ ಮೆಡಿಷನ್ಸ್ ಮಾಡೋದು ಹೇಗೆ ಅಂತ ಹಲವಾರು ಪುಸ್ತಕಗಳೆಲ್ಲ ಮೆಡಿಷನ್ಸ್ ಬಗ್ಗೆ ಪ್ರಕಟ ಮಾಡಿದ್ದಾರೆ ಆದರೆ ಒಂದು ವಿಶೇಷವಾದ ಮೆಡಿಷನ್ ಏನಂತಂದರೆ ಇದನ್ನು ಡೈರೆಕ್ಟಾಗಿ ನಾವು ಜಚ್ ಚಚ್ಚಿ ರಸ ತೊಗೊಂಡು ಕುಡಿತಾ ಬಂದರೆ ಡಯಾಬಿಟಿಸ್ ಹೊಟ್ಟೋಗುತ್ತೆ ಎಷ್ಟೋ ಜನಕ್ಕೆ ಏಡ್ಸ್ ಕೂಡ ಹೋಗಿದೆ ಆದ್ದರಿಂದ ಇದರಲ್ಲಿ ಒಂದು ವಿಶೇಷವಾದಂಥ ಮಾಡರ್ನ್ ಥೆರಪಿ ಏನು ಮಾಡ್ತಾರೆ ಅಂದರೆ ಡಯಾಬಿಟೀಸು ಏಡ್ಸ್ಗೆ ಇದು ಒಂದು ವಿಶೇಷವಾದ ಮೆಡಿಷನು ಇದು ಹಲವಾರು ಪರ್ಮಿಟೇಷನ್ ಕಾಂಬಿನೇಷನ್ ಮಾಡಿ ಔಷಧಿಗಳನ್ನು ಮಾಡ್ತಾರೆ ಯಾರು ಶುಕ್ರವಾರ ದಿವಸ ಶನಿವಾರ ದಿವಸ ಅಮಾವಾಸ್ಯ ಹುಣ್ಣಿಮೆ ಗ್ರಹಣ ಕಾಲದಲ್ಲಿ ಈ ಮರ್ದಡಿನಲ್ಲಿ ಕುಳಿತು ಪೂಜೆ ಮಾಡಿ ಜಪ ಮಾಡಿದ್ದೆ ಆದರೆ ಅವ್ರಿಗೆ ಕನಸಲ್ಲಿ ಕೂಡ ಲಕ್ಷ್ಮಿಗೆ ದರ್ಶನ ಆಗುತ್ತೆ ಅಂತ ಎಷ್ಟೋ ಸಿದ್ಧಾಂತಗಳಲ್ಲಿ ಹೇಳ್ತದೆ ಅದನ್ನು ಒಂದು ವಿಶೇಷವಾದಂಥ ತಂತ್ರಸಾರ ಇದು ಪ್ಲ್ಯಾಂಗ್ ಥೆರಪಿ ನಮ್ಗೆ ಏನೇ ತೊಂದರೆಗಳದು ಆರ್ಥಿಕವಾಗಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ದರೆ ಇದಕ್ಕೆ ಪ್ರದಕ್ಷಿಣೆ ಮಾಡಿಬಿಟ್ರೆ ಇಪ್ಪತ್ತೊಂದು ದಿವಸ ನಲವತ್ತೆಂಟು ದಿವಸ ಐವತ್ನಾಲ್ಕು ದಿವಸ ನೂರೆಂಟು ದಿವಸ ಪ್ರದಕ್ಷಿಣೆ ಮಾಡಿದ್ದೇ ಆದರೆ ಸಕಲ ದೋಷ ನಿವಾರಣೆ ಆಗತ್ತೆ ಅಂತ ಹೇಳಿ ಶಾಸ್ತ್ರದಲ್ಲಿ ಉಲ್ಲೇಖನ ಇದೆ ಇದು ಒಂದು ವೃಕ್ಷ ಎರಡನೇ ವೃಕ್ಷ ತಂದೆ ಋಣ ತೀರಿಸ್ಕೊಳ್ಳೋದು ಹೇಗೆ ತಂದೆ ತನ್ನ ವೀರ್ಯದಿಂದ ನಮ್ಮ ಶರೀರ ಸೃಷ್ಟಿಯಾಗಿ ತಾನು ಮನೆ ಬಿಟ್ಟು ಹೊರಗೋಗಿ ಹಗಲು ರಾತ್ರಿ ದುಡ್ದು ಮಳೆ ಗುಡುಗು ಬಿಸಿಲು ಅಂದನೆ ನಮ್ಮನ್ನು ಸಾಕಿ ಸಲಹಿ ಓದಿಸಿ ದೊಡ್ಡ ವಿದ್ಯಾವಂತನಾಗಿ ಮಾಡಿ ಒಂದು ಕೆಲಸಕ್ಕೆಲ್ಲ ಸೇರಿಸಿ ನಮಗಾಗೇ ತಂದೆ ತಾಯಿ ತ್ಯಾಗ ಮಾಡ್ತಿದ್ದಾರೆ ಅದರಲ್ಲೂ ತಂದೆ ಯಜಮಾನ ಅವನ ಋಣ ಹೇಗೆ ತೀರಿಸೋದು ನಾವು ಅಂದಾಗ ನಮಗೆ ತಂದೆನೇ ಇಲ್ಲ ನಾನು ಹುಟ್ಟಾಗ ಸತ್ತೋಗ್ಬಿಟ್ಟರು ತಂದೆ ನನ್ನ ತಂದೆನೇ ನೋಡಿಲ್ಲ ಅನ್ನೋರಿಗೂ ಒಂದು ಅವಕಾಶ ಕೊಟ್ಟಿದ್ದೇನೆ ಭಗವಂತ ಏನೋ ಪುರುಷಮ ಕರ್ಮ ಅವ್ನು ಹುಟ್ಟಿದ ತಕ್ಷಣ ತಂದೆ ಇಲ್ದೇ ಇರ್ಬೋದು ಅಥವಾ ತಂದೆ ತಾಯಿ ತೀರ್ಕೊಂಡಿರ್ಬೋದು ಅಥವಾ ಬದುಕಿದ್ರೂ ಕೂಡ ಅವನು ತಂದೆ ತಾಯಿ ಸೇವೆ ಮಾಡಲಿಲ್ಲ ಅಂದರೆ ಅಂಥವ್ರಿಗೆ ಸಾಯೋಕ್ಕೆ ಮುಂಚೆ ಒಂದು ಕಡೆ ಎಕ್ಸಿಬಿಷನ್ ಕೊಟ್ಟಿದ್ದಾನೆ ಭಗವಂತ ಯಾವುದು ಗೊತ್ತಾ ಈ ಅರಳಿ ಮರಕ್ಕೆ ನಾವು ಪ್ರದಕ್ಷಿಣೆ ಮಾಡಬೇಕಂತೆ ಇದಕ್ಕೆ ಅಶ್ವಥ್ ವೃಕ್ಷ ಅಂತ ಅರಳಿಯಲ್ಲಿ ಇದರಲ್ಲಿ ಭಗವಂತ ವಿಷ್ಣು ವಾಸ ಮಾಡ್ತಾರಂತೆ ಬಿಲ್ವ ಪತ್ರದಲ್ಲಿ ಬಿಲ್ವ ವೃಕ್ಷದಲ್ಲಿ ಲಕ್ಷ್ಮೀ ಮಹಾಕಾಳಿ ಸರಸ್ವತಿಯರು ಮಾತೃ ಸ್ವರೂಪಿಣಿಯರು ವಾಸ ಮಾಡಿದ್ರೆ ಇದರಲ್ಲಿ ತ್ರಿಮೂರ್ತಿ ಸ್ವರೂಪಗಳು ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರು ವಾಸ ಮಾಡ್ತಾರಂತೆ ನೋಡಿ ಅದರಲ್ಲಿ ತ್ರಿದಳದಲ್ಲಿ ಲಕ್ಷ್ಮೀ ಸರಸ್ವತಿ ಮತ್ತು ಕಾಳಿ ಇದ್ದರೆ ಈ ಮರದಲ್ಲಿ ಮೂರು ಜನ ತ್ರಿಮೂರ್ತಿಗಳು ವಾಸ ಮಾಡ್ತಾರೆ ತಂದೆಯವರು ಯಾರು ಬ್ರಹ್ಮ ವಿಷ್ಣು ಮಹೇಶ್ವರ ಆದ್ದರಿಂದ ಈ ಅರಳಿ ಮರ ಅಶ್ವತ್ ಮರ ಇದನ್ನ ಪ್ರತಿನಿತ್ಯ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡೋದ್ರಿಂದ ಭಾಳ ವಿಶೇಷ ಇದೇನಂದರೆ ನರನಾಡಿಗಳಿಗೆ ಸ್ಟ್ರೆಂತ್ ಕೊಡುತ್ತೆ ಪ್ರದಕ್ಷಿಣೆ ಮಾಡೋದ್ರಿಂದ ಇದರಲ್ಲಿ ಬರೋ ಓಝೋನ್ ಲೇಯರ್ ಎಷ್ಟೋ ಜನ ಮಕ್ಕಳಿಲ್ಲ ಅಂತಾರೆ ಇದು ಮನುಷ್ಯನಿಗಿಂತ ಹೆಚ್ಚಾಗಿ ಹಾವುಗಳಿಗೆ ಇದು ಭಾಳ ವಿಶೇಷ ಇದರ ಗಾಳಿ ಹಾವುಗಳಿಗೆ ಸರ್ಪಗಳಿಗೆ ಭಾಳ ವಿಶೇಷ ಸರ್ಪಗಳಿಗೆ ಸಂತಾನ ಆಗಬೇಕು ಅಂದರೆ ಒಂದು ಸಲನಾದರೂ ಮೇಲೆ ಬಂದು ಹರಿದೋಗುತ್ತಂತೆ ಇವು ಹುಡ್ಕೊಂಡು ಹೋಗುತ್ತೆ ಹಾವು ಎಲ್ಲಿದೆ ಈ ಅರಳಿ ಮರ ಅಂತೇಳಿ ಆ ಅರಳಿ ಮರ ಬುಡ ಟಚ್ ಮಾಡ್ಕೊಳ್ಳುತ್ತೆ ಸುತ್ತಕೊಳ್ಳುತ್ತೆ ಕೊಂಬೆಗಳಿಗೆ ಈ ಎಲೆ ಮೇಲೆ ಮಲ್ಕೊಳ್ಳುತ್ತೆ ಎಲ್ಲ ಮಾಡಿ ತನ್ನ ಸಂತಾನೋತ್ಪತ್ತಿಗೆ ಏನು ಬೇಕೋ ಆ ಶಕ್ತಿನ ಹೀರ್ಕೊಳ್ಳುತ್ತೆ ಯಾಕೆಂದ್ರೆ ಇದೊಂದೇ ಮರದಲ್ಲಿ ಹಾವುಗಳಿಗೆ ಸಂತಾನ ಆಗುವಂಥ ಗಾಳಿ ತುಂಬುವಂಥ ವೃಕ್ಷ ಇದು ಹಾವು ಹೆಂಗ್ ಸಂತಾನ ಮಾಡುತ್ತೆ ಎಷ್ಟೋ ಜನ ಗೊತ್ತಿದೆಯೋ ಗೊತ್ತಿಲ್ವೋ ಅದನ್ನ ನಾನು ಮುಂದೆ ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀನಿ ಕಾಲರ್ ಒಬ್ರು ಲೈನ್ ನಿದ್ದಾರೆ ಬನ್ನಿ ಮಾತಾಡ್ಸೋಣ

ಇದು ನಮ್ಗೆ ಗೊತ್ತಾಗಿದ್ರಿ ಆಮೇಲೆ ನನ್ ಮಗು ಕೂಡ ಇದೆ ಪ್ರಾಬ್ಲಮ್ ಆಗ್ಯದ ಅದಕ್ಕೆ ನನಗೆ ಯಾವ್ದಾದ್ರು ಮುದ್ರೆ ಅಥವಾ ನನ್ಗೆ ಏನಾದ್ರು ಮಂತ್ರ ಇದ್ರೆ ಸ್ವಲ್ಪ ಹೇಳ್ರಿ ಹೇಳಿ ಸಮಸ್ಯೆ ಐತ್ರಿ ಎಚ್ ಐ ವಿರ ಹಾ ರೀ ಮೂರ್ ಮಕ್ಕಳ ರೀ ಆಮೇಲೆ ಇಬ್ರಿಗೆ ಇಲ್ಲ ದೊಡ್ಡವ್ರಿಗೆ ಆಮೇಲೆ ಸಣ್ಣ ಮಗನಿಗೆ ಹತ್ತು ವರ್ಷದಿಂದ ನಾನ್ ಪ್ರೆಗ್ನೆಂಟ್ ಇದ್ದಾಗ ನನ್ ಗೊತ್ತಾಗೇತ್ರಿ ಆಮೇಲೆ ನಮ್ ಮನ್ಯಾಗ ಅವ್ರು ಹೋಗಿ ಎರಡ್ ವರ್ಷ ಆಯ್ತ್ ರೀ. ಓ ಗಂಡ ಇಲ್ಲ ನಿಮ್ಗೆ? ಇಲ್ರೀ. ಅವ್ರಿಗಿತ್ತ HIV? ಹಾ ರೀ. ಎಚ್ ಐ ವಿ ಗಂಡನಿಂದ ಬಂದಿದ್ಯಾ ಅಥವಾ ಅಥವಾ ಹೇಗೆ ಅದು? ಹೇಗ್ ಬಂತು? ಹೌದ್ ರೀ ಹೌದ್ ರೀ. ನಿಮ್ ಯಜಮಾನ್ರಿಂದ ನಿಮ್ಗ್ HIV ಬಂತು ಬಂದಾದ್ಮೇಲೆ ಗಂಡ ತೀರ್ಕೊಂಡಿದಾರೆ ಈಗ್ ನಿಮ್ಗಿದೆ ಈಗ್ ನಿಮ್ ಮಕ್ಳಿಗೂ ಸ್ಪ್ರೆಡ್ ಆಗಿದೆ ನಿಮ್ ಮಕ್ಳಲ್ಲೂ ಇದು ಯಾರ್ಗಾದ್ರೂ?

ನಮಗೆ ಫೋನ್ ನಂಬರು ನಮ್ಮ ಸಂಸ್ಥೆಗೆ ನೀವು ಕಾಲ್ ಮಾಡಿ ನೀವು ಮಾಡಿದಾಗ ನಾವು ಅಡ್ರೆಸ್ ಹೇಳ್ತೀವಿ ಹೇಗೆ ಬರಬೇಕು ಅಂತ ಬರುವಾಗ ನೀವು ಎಚ್ ಐ ರಿಪೋರ್ಟ್ನ ತಗೊಂಬನ್ನಿ ಆ ಪಾಸಿಟಿವ್ ಅಂತ ಅಲ್ಲ ಅದು ಮತ್ತು ನೀವು ಮೀಟ್ ಮಾಡಿದ್ರೆ ನಾನು ಕೆಲವೊಂದು ಮೆಡಿಸಿನ್ಸ್ ನಾನೇ ಸ್ವತಃ ಮಾಡಿ ನಿಮಗೆ ಅದನ್ನು ಫ್ರೀಯಾಗಿ ಕೊಡ್ತಾ ಇದ್ದೀವಿ ನಾವು ಫ್ರೀಯಾಗಿ ಕೊಡ್ತೀವಿ ಅದು ಅದು ನೀವು ಉಪಯೋಗ್ಸಿದ್ರೆ ಖಂಡಿತ ಅದು ಮಗು ಚಿಕ್ಕ ಮಗುಗೂ ಇರೋದ್ರಿಂದ ಅದು ಬೇಗ ಕ್ಯೂರ್ ಆಗುತ್ತೆ ಹತ್ತು ವರ್ಷ ಅಂತ ಹೇಳ್ತೀರಾ ತಾಯಿ ಗರ್ಭದಿಂದಲೇ ಬಂದುಬಿಟ್ಟಿದೆ ಅದರಿಂದ ನೀವು ಒಂದ್ಸಲ ಭೇಟಿ ಮಾಡಿ ಭೇಟಿ ಮಾಡಿದ್ರೆ ಅದೊಂದು ಮೂರು ತಿಂಗಳು ಥೆರಪಿ ನೀವು ಮಾಡ್ಕೋಬೇಕು ಮನೆಯಲ್ಲೇ ಅದು ಮಾಡಿದಾಗ ಖಂಡಿತ ವಾಸಿ ಆಗುತ್ತೆ ಸುಮಾರು ಜನ ಗುಣ ಆಗಿದೆ ಅದಕ್ಕೆ ಗಾಬರಿ ಆಗೋ ವಿಷಯ ಏನಲ್ಲ ಆದರೆ ಈ ಎರಡು ಇನ್ನು ಉಳಿದಿರೋ ಎರಡು ಮಕ್ಕಳು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ನೀವು ನೀವು ಉಪಯೋಗಿಸೋ ಬಟ್ಟೆ ಮತ್ತು ತಟ್ಟೆ ಮತ್ತು ನೀವು ತಿನ್ನೋ ಪದಾರ್ಥಗಳಲ್ಲಿ ಯಾವುದೇ ಸಪ್ರೇಟಾಗಿ ಇಡಬೇಕು ಆ ಮಕ್ಳಿಗೂ ಸ್ಪ್ರೆಡ್ ಆಗದಿರೋ ಥರ ನೋಡಿಕೊಳ್ಳಿ ನೀವು ಮತ್ತು ಆ ಚಿಕ್ಕ ಮಗು ಎರಡೂ ನಮ್ಮನ್ನೊಂದು ಸಲ ಬಂದು ಭೇಟಿ ಮಾಡಿ ಖಂಡಿತ ನಾನು ನಿಮ್ಗೆ ಸಹಾಯ ಮಾಡ್ತೀನಮ್ಮ ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ ನಮಸ್ತೆ ವೀಕ್ಷಕರೇ ಪತ್ರಗಳತ್ತ ಗಮನ ಹರಿಸೋಣ ಬೆಂಗಳೂರಿನಿಂದ ನಾಗರತ್ನ ಅವರು ಪತ್ರವನ್ನ ಬರೆದಿದ್ದಾರೆ ಅವರ ಪ್ರಶ್ನೆ ಏನು ನೋಡೋಣ ಗುರುಜಿ ನಾಗರತ್ನ ಅವರು ಹೇಳ್ತಿದ್ದಾರೆ ತಾಯಿಯ ಜಮೀನು ವ್ಯಾಪಾರ ಆಗ್ತಾ ಇಲ್ಲ ಮತ್ತೆ ಆ ಜಮೀನ್ ಬಗ್ಗೆ ಮಾತಾಡಕ್ಕೆ ಹೋದ್ರೂ ಕೂಡ ಸಂಸಾರದಲ್ಲಿ ಬಿರುಗಾಳಿ ಏಳುತ್ತೆ ಯಾಕಾಗಿ ಈ ರೀತಿ ಸಮಸ್ಯೆಗಳು ನಡೀತಿದೆ ದಯವಿಟ್ಟು ತಿಳಿಸಿ ಅಂತ ಹೇಳಿದರೆ ಆ ಜಮೀನಿನಲ್ಲಿ ಮಾಟ ಮಂತ್ರ ಪ್ರಯೋಗ ಆಗಿದೆ ಅನ್ನೋದು ನಮಗೆ ಗೊತ್ತಾಗಿದೆ ರಾತ್ರಿ ಕನಸಿನಲ್ಲಿ ಕೂಡ ವಿಶೇಷವಾದಂತ ಒಂದು ಎಚ್ಚರಿಕೆ ನೀಡುವಂತ ಧ್ವನಿಗಳು ಕೇಳತ್ತೆ ಕನಸು ಕೆಟ್ಟದಾಗಿ ಬರುತ್ತೆ ತುಂಬಾ ಆಲೋಚನೆ ಮಾಡ್ತೀನಿ ನಮ್ಮ ಮನೆಯಲ್ಲಿ ಈ ವಿಷಯ ಪ್ರಸ್ತಾಪ ಮಾಡಿದಾಗ್ಲೆಲ್ಲಾ ಜಗಳ ಆಗುತ್ತೆ ಮನೆಯವರು ಮನೆ ಬಿಟ್ಟು ಹೋಗ್ತಾರೆ ಮೂರ್ನಾಲ್ಕು ವರ್ಷಗಳಾದ್ಮೇಲೆ ಬರ್ತಾರೆ ಈಗ ಈ ಒಂದು ಜಮೀನ್ ಮಾರಾಟದ ಸಂಬಂಧಪಟ್ಟಂತೆ ನಾವು ಸಾಕಷ್ಟು ಕಡೆ ಹಣ ಒಡವೆನೆಲ್ಲ ಮಾರಿ ಆ ಜಾಗ ನಮ್ಗೆ ಬೇಡವೇ ಬೇಡ ಅಂತ ಅಂದ್ರೂ ಕೂಡ ಯಾರು ತಗೋತಿಲ್ಲ ಹಣ ತಿಂದು ಮತ್ತೆ ಪತ್ರವನ್ನ ನಮ್ಮ ಕೈಗೆ ಕೊಟ್ಟು ಹೋಗ್ತಿದ್ದಾರೆ ಕೋರ್ಟ್ ಅಲ್ಲಿ ಕೂಡ ಈ ಒಂದು ಕೇಸ್ ಇತ್ಯರ್ಥ ಆಗ್ತಿಲ್ಲ ಲಕ್ಷಾಂತರ ರೂಪಾಯಿ ಕಳ್ಕೊಂಡಿದೀವಿ ನಾವು ಮಾರಕ್ಕೆ ಫ್ರೀ ಆಗಿ ಕೊಡಕ ರೆಡಿ ಇದ್ರು ಯಾರು ತಗೋತಿಲ್ಲ ಈ ಬಗ್ಗೆ ಒಂದು ಪರಿಹಾರವನ್ನ ಸೂಚಿಸಿ ಅಂತ ಕೇಳ್ತಿದ್ದಾರೆ ಓಕೆ ಇದು ಬಹಳ ವಿಶೇಷ ಭೂ ಋಣ ಭೂಮಿ ಋಣ ಅದರಿಂದ ಮತ್ತೆ ಋಣ ಬಾಧೆ ಋಣ ಇನ್ನೂ ಕಳೆದಿಲ್ಲ ಋಣ ಅರಿವಿಲ್ದಂಗೆ ಮಾರಾಟ ಆಗ್ಬಿಡುತ್ತೆ ಋಣ ಇದ್ದರೆ ಇದಕ್ಕಿದ್ದಾಗೆ ಬರುತ್ತೆ ನಿಮ್ಮ ಜಾತಕ್ಕೆ ಸೈಟು ಮನೆ ಎಲ್ಲ ಮತ್ತು ಋಣ ಇಲ್ಲ ಅಂದಾಗ ಇದಕ್ಕಿದ್ದರೆ ನಿಮ್ಗೆ ಅರಿವಿಂದ ಕಳ್ಕೊಂಡ್ಬಿಡ್ತೀರಾ ಆದರೆ ಅಲ್ಲಿ ಏನೋ ಒಂದು ಭೂಮಿಲಿ ಋಣ ಬಾಧೆ ಇದೆ ಬಹುಶಃ ನೀವು ನಾಲ್ಕು ದಿಕ್ಕಿನಲ್ಲೂ ಪೂರ್ವದಲ್ಲಿ ಒಂದು ಇಡೀ ಮಣ್ಣು ಪಶ್ಚಿಮದಲ್ಲಿ ಉತ್ತರ ಮತ್ತು ದಕ್ಷಿಣದಲ್ಲಿ ಒಂದೊಂದು ಇಡೀ ಮಣ್ಣು ಮತ್ತು ಮಧ್ಯಭಾಗದಲ್ಲಿ ನಿಮ್ಮ ಇರೋ ಮಧ್ಯಭಾಗದಲ್ಲಿ ಮೂ ಮಣ್ಣು ಒಂದು ಇಡೀ ಮಣ್ಣನ್ನು ತೊಗೊಂಬಂದು ನನಕೆಯಲ್ಲಿ ತಂದುಕೊಡಿ ನಾನು ಅದನ್ನು ಅಭಿಮಂತ್ರಿಸ್ತೀನಿ ಅದಕ್ಕೆ ಧನ ಜನ ಆಕರ್ಷಣೆ ಮಾಡೋ ಹಾಗೆ ಮಾಡ್ಕೊಡ್ತೀವಿ ಅದು ನೀವು ತೊಗೊಂಡು ಮತ್ತೆ ಅದೇ ಜಾಗಕ್ಕೆ ಹಾಕಿ ಖಂಡಿತ ಅದು ಮಾರಾಟ ಆಗುತ್ತೆ ಮತ್ತೊಂದು ಸಲ ಹೇಳ್ತೀನಿ ವಿಜುವಾಲು ಮಾರಬೇಕಂತ ಫಸ್ಟ್ ಡಿಸೈಡ್ ಮಾಡಿ ನಿಮ್ಗೆ ಅದೇ ಜೀವನಕ್ಕೆ ಉಪಯೋಗ ಆಗಿ ಅದೇ ಆಧಾರ ಆಗಿದ್ದರೆ ನೀವು ಮಾರ್ಕೋಬೇಡಿ ಕಳ್ಕೋಬೇಡಿ ಇಲ್ಲ ನನಗೆ ಬೇರೆ ಏನೋ ಆದಾಯ ಇದೆ ಇದು ಕಳ್ಕೊಬೇಕು ಇದು ಮಾರ್ಕೋಬೇಕು ಅನ್ನೋದಾಗಿದ್ದರೆ ಆ ರೀತಿ ಡಿಸೈಡ್ ಆದ್ರೆ ನೀವು ಖಂಡಿತ ನಾನು ಬಂದು ಮೀಟ್ ಮಾಡಿ ಬರೋಕ್ ಮುಚ್ಚಿ ನಮ್ಮ ಸಂಸ್ಥೆ ಹಾಕಿ ಇದೇ ತರ ತಗೊಂಡ್ಬರ್ತಾ ಇದ್ರಿ ಮಣ್ಣು ಅಂತ ಎಲ್ಲ ಕಾಲ್ ಮಾಡಿ ಹೇಳಿ ನಾನು ನಿಮ್ಮನ್ನ ಭೇಟಿ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಮಾಹಿತಿಗಳನ್ನ ಹೇಳ್ತೀನಿ ಯಾಕಂದ್ರೆ ಆ ಭೂಮಿ ಮಣ್ಣು ನೋಡಿದ ತಕ್ಷಣ ನಾವು ಹಿಡಿದು ಧ್ಯಾನ ಮಾಡಿದಾಗ ಗೊತ್ತಾಗತ್ತೆ ಋಣಬಾಧೆ ಇದೆಯಾ ಇಲ್ವಾ ಮುಕ್ತನಾಗಿದ್ಯಾ ಅಂತ ಅದಕ್ಕೊಂದು ಕೆಲವುದೆಲ್ಲ ನಾನು ಸನ್ನಿವೇಶ ನಿಮ್ಗೆ ಹೇಳ್ತೀನಿ ಅದು ಮಾಡಿದಾಗ ಖಂಡಿತ ಒಳ್ಳೇದಾಗತ್ತೆ ಮಾರಕ್ಕೂ ಅನುಕೂಲ ಮಾಡ್ಕೊಳಕ್ಕೆ ನಮ್ಮ ಗುರುಳ ಆಶೀರ್ವಾದ ನಿಮಗೆ ಪ್ರೇ ಮಾಡ್ತೀನಿ ಬಹಳ ಧನ್ಯವಾದಗಳು ಪತ್ರ ಬರ್ದೈತೆ ವೀಕ್ಷಕರೇ ಕಾಲರ್ ಒಬ್ರು ಲೈನ್ ನಲ್ಲಿ ಬನ್ನಿ ಮಾತಾಡಿಸೋಣ ಹಲೋ ನಮಸ್ಕಾರ ನಮಸ್ಕಾರ ಹೇಳಿ ನಿಮ್ಮ ಹೆಸರನ್ನ ತಿಳಿಸಿ ದಾಕ್ಷಿಣಿ ಅಂತ ಹೇಳಿ ಎಲ್ಲಿಂದ ಕಾಲ್ ಮಾಡ್ತಿರೋದು ಬೆಂಗಳೂರಿಲ್ಲ ಬೆಂಗಳೂರಿನಿಂದ ಯಾರ್ ಬಗ್ಗೆ ಕೇಳಬೇಕಿತ್ತು ನಮ್ಮ ಮನೆಯ ಬಗ್ಗೆ ಕೇಳಬೇಕಿತ್ತು ಸರಿಮ್ಮ ಗುರುಜಿವರಿದ್ದಾರೆ ಆದಷ್ಟು ಸಂಕ್ಷಿಪ್ತವಾಗಿ ನಿಮ್ಮ ಪ್ರಶ್ನೆಯನ್ನ ಕೇಳಿ ಹ ನಮಸ್ಕಾರ ಅಮ್ಮ ಗುರುಜಿ ನಮ್ಮ ಮನೇಲಿ ತುಂಬಾ ಪ್ರಾಬ್ಲಮ್ ನಮ್ಮ ತಂದೆ ತಾಯಿ ತಮ್ಮ ಇದ್ದಾರೆ ಆದ್ರೆ ತಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡಿಕೊಳ್ಳಂತ ಇಲ್ಲ ಅದ್ರ ಬಗ್ಗೆ ಕೇಳಬೇಕಿತ್ತು ಚೆನ್ನಾಗಿ ನೋಡಿಕೊಳ್ಳುತ್ತಿಲ್ಲ ಅಂದ್ರೆ ಸಮಸ್ಯೆ ಅದು ನೀವೇ ಬಗ್ಗೆ ಅರ್ಸಬೇಕು ಯಾಕಂದ್ರೆ ಏನ್ ಪ್ರಾಬ್ಲಮ್ ಇದೆ ನೋಡ್ಕೊಳ್ತಿಲ್ಲ ಸರಿಯಾಗಿ ತಮ್ಮನ್ಗೆ ಆಸ್ತಿ ಕೊಟ್ಟಿಲ್ಲ ಅಂತ ಬೇಜಾರ್ ಬೇಜಾ ಮಾಡಕೊಳ್ಳೋದು ಇರೋದು ಗುರುಜಿ ಎಲ್ಲ ಒಟ್ಟಿಗೆ ಇದ್ದಿದ್ದು ಅದೇ ಜಗಳ ಮಾಡ್ತಾ ಇದ್ದಾರೆ ಹ್ಮ್ ತಮ್ಮನಿಗೆ ಮದ್ವೆ ಮಾಡಿದಿರಾ ಹ್ಮ್ ಮಧ್ಯೆ ಆಗ ಒಂದು ಮೊಗು ಇದೆ ಗುರುಜಿ ಹಾ ಹಾ ಓಲಿ ತಮ್ಮ ನೇಂತಿ ಅವರ ಅತ್ತೆಮಾವ ಸೇವೆ ಮಾಡ್ತಾರಾ ಇಲ್ಲ ಗುರುಜಿ ಆ ಬೋಶಾ ಅದೇ ಏನೋ ಒಂದು ಮಧ್ಯದಲ್ಲಿ communication gap ಏನೋ ತೊಂದರೆ ಇದೆ ಅದು ನೀವು ತಮ್ಮ ಏನೋ ವೈಮನಸ್ಸಿದೆ ತಂದೆ ಹೀಗಾಗಿ ಆ ಮನಸ್ಸಲ್ಲಿರೋ ಒಂದು ಏನೋ ಒಂದು ವೈಮನಸ್ಸನ್ನು ತೆಗೆದಾಕಿದಾಗ ಅವರು ಒಳ್ಳೆಯ ದೃಷ್ಟಿಯಲ್ಲಿ ತಂದೆ ತಾಯಿ ನೋಡ್ತಾರೆ ಆಕೆನೂ ಅತ್ಯಮಾವ ಸೇವೆ ಮಾಡ್ತಾರೆ ಹೀಗಾಗಿ ನಿಮ್ಮ ಮನೆಯಲ್ಲಿ ಒಂದು ಕೆಲಸ ಮಾಡಿ ಈ ರೀತಿ ಇತ್ತು ಅಂದರೆ ನೀವು ತಕ್ಷಣ ಗೋಪೂಜೆ ಮಾಡಿ ಮನೇಲಿ ಒಂದು ಸಲ ಉಣ್ಮೆ ಅಥವಾ ಆಮಾಸ ದಿವಸ ಅಸುಖ್ರನ್ನ ಕರ್ಕೊಂಡು ಬಂದು ಪಾತ್ ಪೂಜೆ ಮಾಡಿ ಅದಕ್ಕೆ ಗೋಧಿ ಇಟ್ಟು ಬೆಲ್ಲನ ಪುಡಿ ಮಾಡಿ ಚೆನ್ನಾಗಿ ಹಾಕಿ ತುಪ್ಪದಲ್ಲಿ ಕಲಸಿ ಗೋಧಿಟ್ಟು ಸೂರ್ಯ ತುಪ್ಪ ಶುಕ್ರ ಈ ಮತ್ತೆ ಬೆಲ್ಲ ಮೂರು ಸೇರಿಸ್ಬಿಟ್ಟು ಬಾಳೆಹಣ್ಣು ಸಮೇತ ಅಸುಖರಿಗೆ ತಿನ್ನಿಸ್ಬಿಟ್ಟು ಅದಕ್ಕೆ ನಮಸ್ಕಾರ ಮಾಡ್ಕೊಳ್ಳಿ ಮನೇಲಿ ಒಂದು ಈ ಒಂದು ರಿಲೇಷನ್ಶಿಪ್ನಲ್ಲಿರತಕ್ಕಂಥ ವಿಘ್ನಗಳು ಬಾಂಧವದಲ್ಲಿ ಇರತಕ್ಕಂಥ ವಿಘ್ನ ನಿವಾರಣೆ ಆಗುತ್ತೆ ಮತ್ತು ನೀವು ಕೂತ್ಕೊಂಡು ನನ್ನ ತಮ್ಮ ಹೆಂಡತಿ ನಮ್ಮ ತಂದೆ ತಾಯಿ ಅಂತ ಕುಬೇರ ಮುದ್ದೆ ಧಾರಣೆ ಮಾಡ್ಕೊಂಡು ಜಪ ಮಾಡಿ ಕುಬೇರ ಮುದ್ದೆ ಧಾರಣೆ ಮಾಡಿಕೊಂಡು ನನ್ನ ತಮ್ಮ ನನ್ನ ಹೆಂಡತಿಗೂ ನಮ್ಮ ಅಪ್ಪ ಅಮ್ಮನ ಸೇವೆ ಮಾಡೋ ಒಂದು ಮತಿ ಕೊಡು ಬುದ್ಧಿ ಕೊಡು ಅಂತೇಳಿ ಕುಬೇರನತ್ತ ಕೂತು ಜಪ ಮಾಡಿ ಈ ಕುಬೇರ ಮುದ್ರೆ ಕುಬೇರ ಮುದ್ರೆ ಗೊತ್ತಲ್ಲ ನಿಮಗೆ ಕುಬೇರ ಮುದ್ರೆ ನೀವು ಹಿಡ್ಕೊಂಡು ಧ್ಯಾನ ಮಾಡಿದ್ದಾದರೆ ಓಂ ಕುಬೇರ ಏನಮ್ಮ ಅಂತ ಜಪ ಮಾಡಿ ಆಮೇಲೆ ಕುಬೇರ ಹತ್ರ ಮಾತಾಡಿ ಒಂದ್ಸಲಿ ನನ್ನ ತಮ್ಮ ತಮ್ಮ ನಿಂತಿಗ ಒಳ್ಳೆ ಬುದ್ಧಿ ಕೊಟ್ಟು ನನ್ನ ತಂದೆ ತಾಯಿ ಸೇವೆ ಮಾಡೋಕ್ಕೆ ಒಂದು ಮತಿ ಕೊಡು ಅಂತ ಕೇಳ್ಕೊಳ್ಳಿ ಖಂಡಿತ ಒಳ್ಳೆಯದಾಗತ್ತೆ ಒಳ್ಳೇದಾಗ್ಲಮ್ಮ ಭಾಳ ಸಂತೋಷ ಕಾಲ್ ಮಾಡಿದ್ದಕ್ಕೆ ಪೋಷಕರ ಋಣ ಗುರುವಿನ ಋಣ ಹಾಗೂ ದೇವತೆಗಳ ಋಣವನ್ನ ತೀರಿಸೋದು ಹೇಗೆ ಯಾವ ಪರಿಯಲ್ಲಿ ನಾವು ವೃಕ್ಷಗಳ ಆರಾಧನೆಯನ್ನ ಮಾಡಬೇಕು ಏನು ಬಗ್ಗೆ ಮಾಹಿತಿಯನ್ನ ಗುರುಗಳು ತಿಳಿಸ್ಕೊಡ್ಲಿದ್ದಾರೆ ತ್ರಿಮೂರ್ತಿಗಳು ವಾಸ ಮಾಡ್ತಾರೆ ಇದ್ರ ನೆರಳಲ್ಲೇ ಹಾವುಗಳು ವಾಸ ಮಾಡೋದು ಒಂದು ಗಂಡು ಹಾವು ಹೆಣ್ಣಾವು ಅವರು ಸಂಭೋಗ ಮಾಡುವಾಗ ಕೋಪದಿಂದ ವಿಚಿತ್ರವಾದ ಕೋಪದಿಂದ ಯುದ್ಧ ಮಾಡಕ್ಕೆ ಹೆಂಗ್ ಹೋಗ್ತಾರೋ ಹಾಗೆ ರೌದ್ರವಾಗಿ ಅದು ಸಂಭೋಗ ಕ್ರಿಯೆ ಮಾಡುತ್ತಂತೆ ಇದು ಗಾಳಿ ತಗೊಂಡು ಆಗ ಸಂಭೋಗ ಆದ ನಂತರ ಮೂವತ್ತರಿಂದ ಅರವತ್ತು ಮೊಟ್ಟೆಗಳು ಇಡ್ತದಂತೆ ಅದರಿಂದ ಈ ಜಾಗದಲ್ಲಿ ಯಾವಾಗಲೂ ದೇವತೆಗಳ ಪ್ರತಿಷ್ಠಾಪನೆ ಮಾಡ್ತಾರೆ ಅದರಿಂದ ಯಾಕೆ ಈ ಒಂದು ಆಲದ ಮರದ ಕೆಳಗಡೆ ಅರಳಿ ಮರದ ಕೆಳಗಡೆ ಸರ್ಪಗಳನ್ನು ಯಾಕೆ ಪ್ರತಿಷ್ಠಾಪನೆ ಮಾಡಿದರೆ ಸರ್ಪಗಳಿಗೆ ತೌರ್ಮನೆ ಇದು ಅದರಿಂದ ಯಾ ಸರ್ಪಗಳನ್ನ ಸ್ಪರ್ಶ ಮಾಡಿಕೊಂಡೇ ಅದು ಸಂಭೋಗ ಕ್ರಿಯೆ ಮಾಡಿ ಪ್ರಜಾ ಉತ್ಪತ್ತಿ ಮಾಡೋದು ಅದರಿಂದ ಎರಡು ಸರ್ಪಗಳು ಒಂದಕ್ಕೊಂದು ಸೇರಿ ಹೋರಾಟ ಮಾಡಿ ಕೋಪದಿಂದ ಯುದ್ಧ ಮಾಡೋ ಥರ ಮಾಡುತ್ತೆ ಆ ಕ್ರಿಯೆ ಆಗ ಬಂದಂಥ ಒಂದು ಎನರ್ಜಿ ಇದರಲ್ಲಿ ಶೇಖರಣೆ ಆಗುತ್ತಂತೆ ಆ ಒಂದು ರೋಷ ಆ ಒಂದು ಸಮೋಗಕ್ರಿಯೆಯಲ್ಲಿ ಬಂದಂಥ ಒಂದು ಗಾಳಿ ಎಲ್ಲ ಇದರಲ್ಲಿ ಅದರಿಂದ ಯಾರು ಇದಕ್ಕೆ ಪ್ರದಕ್ಷಿಣೆ ಮಾಡ್ತಾರೋ ಅವ್ರಿಗೆ ಸಂತಾನ ಪ್ರಾಪ್ತಿ ಆಗ್ತದೆ ಅಂತೇಳಿ ವೈಜ್ಞಾನಿಕವಾಗಿ ಹೇಳ್ತಾರೆ ಇದರಲ್ಲಿ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣಿ ಅಗ್ರತಃ ಶಿವರೂಪಾಯ ವೃಕ್ಷ ರಾಜಾಯತೆಯೇ ನಮಃ ಅಂತೇಳಿ ಈ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿದ್ರೆ ಮೂಲತೋ ಬ್ರಹ್ಮ ಬುಡದಲ್ಲಿ ಬ್ರಹ್ಮ ಮಧ್ಯತೋ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣಿ ಅಗ್ರತಃ ಶಿವರೂಪಾಯ ಇದ್ರ ಮೇಲ ಶಿವ ವಾಸ ಮಾಡ್ತಾರಂತೆ ಇದಕ್ಕೆ ಶಿಖಭಾಗ ಶಿಖ ಅಂದರೆ ತಲೆ ಇದು ಕಂಠಭಾಗ ಇದು ಬುಡ ಇದು ಬ್ರಹ್ಮ ಇದಕ್ಕೆ ಎರಡಕ್ಕೂ ಮೂಲ ಅಧಿಪತಿ ತಳಪಾಯ ಬ್ರಹ್ಮ ಆದ್ದರಿಂದ ಈ ತ್ರಿಮೂರ್ತಿಗಳು ವಾಸ ಮಾಡೋ ಒಂದು ವೃಕ್ಷದಲ್ಲಿ ಇದಕ್ಕೆ ಪ್ರದಕ್ಷಿಣೆ ಸಂತಾನ ಸಂತಾನೋತ್ಪತ್ತಿ ಆಗುತ್ತೆ ಯಾರಿಗೆ ಗಂಡಸಲ್ಲಿ ವೀರ್ಯದಲ್ಲಿ ಕೌಂಟ್ಸ್ ಕಮ್ಮಿ ಇದೆಯೋ ವೀರ್ಯದಲ್ಲಿ ಉತ್ಪತ್ತಿ ಆಗುವಾಗ ವೀರ್ಯಾಣುಗಳು ಕಮ್ಮಿ ಇದೆಯೋ ಇದನ್ನು ಪ್ರದಕ್ಷಿಣೆ ಮಾಡೋದ್ರಿಂದ ಅದು ವೀರ್ಯ ಕೌಂಟ್ಸ್ ಜಾಸ್ತಿ ಆಗುತ್ತಂತೆ ಸ್ತ್ರೀಯಲ್ಲಿ ವಿ ಅಂಡಾಣುಗಳದ್ದು ಏನಾದರೂ ಜನರೇಟ್ ಆಗೋ ದೋಷ ಇದ್ದರೆ ಅಂಡಾಣು ಉತ್ಪತ್ತಿಗೆ ಒಂದು ಸಹಾಯ ಮಾಡುತ್ತಂತೆ ಯಾವ ಹೆಂಗಸು ಐದು ದಿನ ಮುಟ್ಟಾದ ನಂತರ ಋತುಮತಿ ಆದಾಗ ಐದು ದಿವಸ ಸ್ನಾನ ಆದಮೇಲೆ ಇದಕ್ಕೆ ಬಂದು ಪ್ರದಕ್ಷಿಣೆ ಮಾಡಿದ್ರೆ ಗರ್ಭ ಗರ್ಭಧರಿಸ್ತಾರಂತೆ ಐದು ದಿವಸ ಗಂಡು ಮಗು ಬೇಕು ಅಂದರೆ ಒಂದು ಹೆಂಗಸು ಮೆನ್ಸಸ್ಸಾದ ಐದು ದಿನಕ್ಕೆ ಆದ ಐದು ದಿನಕ್ಕೆ ಸ್ನಾನ ಮಾಡಿ ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಈ ದಿವಸಗಳಲ್ಲಿ ಇದಕ್ಕೆ ಬಂದು ಪ್ರದಕ್ಷಿಣೆ ಮಾಡಿದ್ರೆ ಆಕೆ ಗಂಡು ಸಂತಾನನೇ ಆಗುತ್ತೆ ಇದು ಒಂದು ಅನುಭವದ ಮಾತು ಹಾಗೆ ಹೆಣ್ಣು ಮಗುವೇ ಬೇಕು ನನ್ನ ಗಂಡು ಮಕ್ಕಳಿದ್ದಾರೆ ಅಂತಂದರೆ ಮುಟ್ಟಾದ ಹೆಂಗಸು ಐದು ದಿನ ಸ್ನಾನ ಮಾಡಿ ಏಳನೇ ದಿವಸ ಮುಟ್ಟಾದ ಏಳನೇ ದಿವಸ ಒಂಬತ್ತನೇ ದಿನ ಹನ್ನೊಂದನೇ ದಿನ ಹದಿಮೂರನೇ ದಿನ ಹದಿನೈದನೇ ದಿನ ಹದಿನೇಳನೇ ದಿವಸ ಇಷ್ಟರಲ್ಲಿ ಪ್ರದಕ್ಷಿಣೆ ಮಾಡಿ ಗಂಡಿನ ಜೊತೆ ಸೇರಿಕೊಂಡಾಗ ಗಂಡನ ಜೊತೆ ದೇಹ ಹಂಚ್ಕೊಂಡಾಗ ಅದು ಹೆಣ್ಣು ಸಂತಾನ ಆಗುತ್ತಂತೆ ಅಷ್ಟು ಪವರ್ಫುಲ್ ಇದೆ ಈ ವೃಕ್ಷ ಆ ಸಂತಾನಕ್ಕೋಸ್ಕರ ಬಹಳ ವಿಶೇಷವಾದಂಥದ್ದು ಇದ್ರ ಪಕ್ಕ ನಾವು ದೇವತೆಗಳು ಕೂಡ ಪ್ರತಿಷ್ಠಾಪನೆ ಮಾಡ್ತಾರೆ ಅದರ ಮುಂದೆ ಹೇಳ್ತೀನಿ ಈ ಒಂದು ವೃಕ್ಷದಲ್ಲಿ ಹಲವಾರು ರೋಗಗಳನ್ನು ನಿವಾರಣೆ ಮಾಡ್ಬೋದು ಯಾರಿಗೆ ಈ ಸಂತಾನ ಭಾಗ್ಯ ಇಲ್ವೋ ಅಂಥವ್ರು ಈ ಒಂದು ಎಲೆ ತಗೊಳ್ಳೋದು ಎಲೆ ಮೇಲೆ ಓಂ ಶಂ ಶನೇಶ್ಚರಾಯ ನಮಃ ಅಂತ ಬರೀಬೇಕು ಹೀಗೆ ಹೀಗೆ ಬರೆದು ಬಿಟ್ಟು ಇದ್ರ ಮೇಲೆ ಓಂ ಶಂ ಶನೇಶ್ಚರಾಯ ನಮಃ ಅಂತೇಳಿ ಆ ಅರಳಿ ಮರದ ಬುಡದಲ್ಲಿ ಆ ಎಲೆಗೆ ಪೂಜೆ ಮಾಡಿ ಶಾಸ್ತ್ರೋಕ್ತವಾಗಿ ಎಲೆ ಕೀಳೋಕೆ ಮುಂಚೆ ಪೂಜೆ ಮಾಡಿ ಕೀಳಬೇಕು ಪೂಜೆ ಮಾಡಿ ಕಿತ್ತಾದ್ಮೇಲೆ ಓಂ ಶಂ ಶನೇಶ್ಚರಾಯ ನಮಃ ಓಂ ಶಂ ಶನೇಶ್ಚರಾಯ ನಮಃ ಅಂತ ಬರೆದು ಬಿಟ್ಟು ಕಣ್ಣಿನ ಕಾಡಿಗೆಲಿ ಬರೀಬೇಕಂತೆ ಪೆನ್ಸಿಲ್ ಪೆನ್ನಲ್ಲ ಹಾಗಾದ್ರೆ ಬರೆಯೋಕೆ ಏನು ಉಪಯೋಗಿಸ್ಬೇಕು ಅಂದರೆ ಈ ತೊಟ್ಟೆ ಉಪಯೋಗಿಸ್ಬೇಕಂತೆ ನೋಡಿ ಈ ರೀತಿ ತೊಟ್ಟಲ್ಲಿ ಬರಿಬೇಕು ಈ ರೀತಿ ಈ ತೊಟ್ಟಲ್ಲಿ ಓಂ ಶಂ ನಮ ಅಂತ ಬರೆದು ಇದೇ ಎಲೆನ ಬುಡಭಾಗದಲ್ಲಿಟ್ಟು ಶಾಸ್ತ್ರೋಕ್ತ ಪೂಜೆ ಮಾಡಿ ಈ ಎಲೆನ ಮನೆಗೆ ತಗೊಂಡೋಗಿ ಇಟ್ಕೊಂಡ್ರೆ ಗರ್ಭ ಧರಿಸ್ತಾರಂತೆ ಆದ್ರಿಂದ ಬಹಳ ವಿಶೇಷವಾದದ್ದು ಈ ಒಂದು ಈ ಅರಳಿ ವೃಕ್ಷ ಅರಳಿ ಮರ ಪೂಜೆ ಹಾಗೆ ಇದು ದೇವ್ ಮಾತೃಋಣ ಪಿತೃಋಣ ದೇವಋಣ ಅದಕ್ಕೆ ಮುಂಚಿತವಾಗಿ ಋಣವನ್ನು ತೀರಿಸ್ಕೋಬೇಕಂತೆ ಗುರು ಋಣ ಹೇಗೆ ತೀರಿಸ್ಕೊಳ್ಳೋದೇ ಅವದೊಂಬರ ವೃಕ್ಷ ಇದು ಹತ್ತಿ ಹಣ್ಣಿನ ಮರಾಂತರ ಇದು ಹತ್ತಿ ಹಣ್ಣು ಚಿಕ್ಕದಾಗಿ ಬಿಡ್ತಾ ಇರುವಂಥ ಹತ್ತಿ ಹಣ್ಣು ಹತ್ತಿ ಹಣ್ಣಿನ ಒಳಗಡೆ ಈ ರೀತಿ ಹಲವಾರು ಕರ್ಮಗಳಿಂದ ತುಂಬಿರುವಂಥ ಬೀಜಗಳಿದಂತೆ ಸಹಸ್ರಾರು ಬೀಜಗಳಿದಂತೆ ಸಹಸ್ರಾರು ಜನ್ಮದಲ್ಲಿ ಮಾಡಿದಂಥ ಕರ್ಮವನ್ನು ನಾಶ ಮಾಡೋದು ಗುರು ಒಬ್ಬರೇ ಆದ್ದರಿಂದ ಇದರೊಳಗಡೆ ನೋಡಿ ಈ ಥರ ಇದೆ ಹಣ್ಣು ಒಳಗಡೆ ಹಲವಾರು ಬೀಜಗಳು ಸಣ್ಣ 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 ಬೀಜಗಳಿವೆ ತಲೆ ಏನಿದ್ದು ಚಿಕ್ಕದಂಥದ್ದು ಇದಕ್ಕೆ ಇರ್ತದೆ ಕರ್ಮಗಳು ಅಂತೇಳಿ ಇದು ಒಳ್ಳೆ ಕರ್ಮ ಕೆಟ್ಟದ್ದು ಕರ್ಮ ಎಲ್ಲ ಇದೆಯಂತೆ ಈ ಕರ್ಮಗಳನ್ನು ನಾಶ ಮಾಡಬೇಕು ಅಂದರೆ ಆ ಔದಂಬ ವೃಕ್ಷಕ್ಕೆ ಹೋಗ್ಬೇಕಂತ ಇದು ಔದಂಬ ವೃಕ್ಷದಲ್ಲಿ ಬೆಳೆಯುವಂಥ ಒಂದು ವಿಶೇಷವಾದ ಹಣ್ಣು ಕನ್ನಡದ ಇದಕ್ಕೆ ಹತ್ತಿ ಹಣ್ಣು ಅಂತಾರೆ ಇದಕ್ಕೆ ಹತ್ತಿ ಮರ ಅಂತಾರೆ ಇದರಲ್ಲಿ ಲಕ್ಷ್ಮೀ ನರಸಿಂಹರು ವಾಸ ಮಾಡ್ತಾರೆ ಮತ್ತು ದತ್ತಾತ್ರೇಯರು ವಾಸ ಮಾಡ್ತಾರೆ ಈ ಒಂದು ವೃಕ್ಷಕ್ಕೆ ಯಾರು ಪ್ರದಕ್ಷಿಣೆ ಮಾಡ್ತಾರೋ ಮೈಂಡಲ್ಲಿ ಇರತಕ್ಕಂಥ ಎಲ್ಲ ಕೆಟ್ಟ ಭಾವನೆ ಮಾತ್ರ ತೆಗೆಯುತ್ತೆ ಮೈಂಡ್ ಮ್ಯಾನೇಜ್ಮೆಂಟ್ ಮಾಡತ್ತೆ ಈ ವೃಕ್ಷ ಬಿಲ್ಪತ್ರೆ ಮರ ಈ ನಾವಿಂದ ಕೆಳಭಾಗ ಸೆಕ್ಷುಯಲ್ ಪಾರ್ಟ್ನರ್ ಕಂಟ್ರೋಲ್ ಮಾಡಿದ್ರೆ ಒಟ್ ಒಕ್ಕಲಿನ ಮೇಲ್ಭಾಗದವರೆಗೂ ಈ ಅರಳಿ ಮರದ ವೃಕ್ಷ ಕಂಟ್ರೋಲ್ ಮಾಡುತ್ತಂತೆ ಕಂಠ ಪ್ರದೇಶದಿಂದ ಶಿರಭಾಗದವರೆಗೂ ದೇವ ವೃಕ್ಷ ಗುರು ವೃಕ್ಷ ಅಂದರೆ ಔಧಬ್ ವೃಕ್ಷ ನೀವು ಕಾಪಾಡತ್ತಂತೆ ಅದರಿಂದ ಕಿವಿ ಕಣ್ಣು ಮೂಗು ಬಾಯಿ ಗಂಟಲು ಮತ್ತು ಥೈರಾಯ್ಡ್ ಇದ್ದರೆ ಅಕಸ್ಮಾತ್ ಬ್ರೈನಲ್ಲಿ ಏನಾರು ಸ್ಕಿಝೋಫರ್ನಿಯಾ ಆಟಿಸಮ್ ಅಲ್ಸಿಮೇರ ಏನಾದ್ರು ಇತರ ಕಾಯಿಲೆಗಳಿದ್ರೆ ಅವ್ರು ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿದ್ರೆ ಅದು ಪರಿಹಾರ ಆಗುತ್ತಂತೆ ಯಾರು ತಾಯಿಗೆ ಮೋಸ ಮಾಡಿರ್ತಾರೋ ತಂದೆ ಮೋಸ ಮಾಡಿರ್ತೋ ತಂದೆ ತಾನೇ ಸರಿಯಾಗಿ ನೋಡ್ಕೊಳ್ಳಲ್ವೋ ತಂದೆ ತಾಯಿ ನಿಂದೆನೆ ಮಾಡಿದ್ರೆ ಈ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿದ್ರೆ ಆ ದೋಷ ಗುರು ಕಾಪಾಡ್ತಾರಂತೆ ಆದ್ದರಿಂದ ಇದು ಸಾಕ್ಷಾತ್ ಆದಿಗುರು ತ್ರಿಮೂರ್ತಿ ರೂಪ ದತ್ತಾತ್ರೇಯರು ವಾಸ ಮಾಡ್ತಾರೆ ಇಲ್ಲೂ ಕೂಡ ಮಾತೃ ಪಿತೃ ಸ್ವರೂಪ ಇದೆ ಯಾಕೆಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪವೇ ದತ್ತಾತ್ರೇಯರು ಅದರಿಂದ ಈ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡುವಾಗ ಇದನ್ನು ಯಾವಾಗಲೂ ಬೆಳಗಿನ ಜಾವ ಮಾಡಬೇಕು ಎಲ್ಲ ವೃಕ್ಷಕ್ಕೂ ಬೆಳಗಿನ ಜಾವ ಸಂಜೆ ಮಾಡಿದ್ರೆ ಭಾಳ ಪವರ್ಫುಲ್ಲು ಮಾಡುವಾಗ ಅದಕ್ಕೆ ಪ್ರದಕ್ಷಿಣೆ ಮಾಡಬೇಕಾದ್ರೆ ಒಂದು ನಿರ್ದಿಷ್ಟವಾದ ಸಂಖ್ಯೆ ಇಟ್ಕೋಬೇಕು ನಿಮ್ಮ ವಯಸ್ಸು ಎಷ್ಟಿದೆಯೋ ಅಷ್ಟು ಪ್ರದಕ್ಷಿಣೆ ಮಾಡ್ಬೋದು ನಲ್ವತ್ತು ವರ್ಷ ಅಂದರೆ ನಲ್ವತ್ತು ಸುತ್ತು ಐವತ್ತು ವರ್ಷ ಅಂದರೆ ಐವತ್ತು ಸುತ್ತು ಇಲ್ಲಿ ಇನ್ನೂ ಚೆನ್ನಾಗಿ ಬೇಗ ಶೀಘ್ರವಾಗಿ ಫಲಪ್ರಾಪ್ತಿ ಆಗಬೇಕು ರಿಸಲ್ಟ್ ಬೇಕು ಅಂದರೆ ಒನ್ ನಾಟ್ ಏಯ್ಟ್ ನೂರ ಎಂಟು ನಮಸ್ಕಾರ ಅಥವಾ ಪ್ರದಕ್ಷಿಣೆ ಮಾಡೋದ್ರಿಂದ ಬೇಗ ರಿಸಲ್ಟ್ ಕೊಡ್ತದೆ ಈ ವೃಕ್ಷಗಳಲ್ಲಿ ಯಾಕೆಂದರೆ ಇವೆಲ್ಲ ಮಾತನಾಡುವ ವೃಕ್ಷಗಳು ಮಾತನಾಡುವ ಅಂದರೆ ಕೇಳುವಂಥದ್ದು ನಮಗೆ ಸ್ಪಂದಿಸುವಂಥದ್ದು ಇದು ಮುಂದೆ ಕುತ್ಕೊಂಡು ನೀವು ಮೆಡಿಟೇಟ್ ಮಾಡಿ ಕೂತ್ಕೊಂಡು ಧ್ಯಾನ ಮಾಡಿ ಮಾತಾಡಿದ್ರೆ ಈ ಟೆಲಿಪತಿ ನಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಆ ಆನ್ಸರ್ ಅಲ್ಲೇ ಸ್ಪಾಟ್ನಲ್ಲಿ ಸಿಗುತ್ತೆ ಅಷ್ಟು ಪವರ್ಫುಲ್ ಈ ವೃಕ್ಷಗಳು ಆದ್ದರಿಂದ ಇದನ್ನು ಕಡಿಯುವಾಗಲೂ ಭಾಳ ಕೇರ್ಫುಲ್ಲಾಗಿ ಕಡಿಬೇಕು ಹೊಡೆದಾಕ್ಬೇಕಾದ್ರೆ ಮುರಿಬೇಕಾದ್ರೆ ಮತ್ತು ಇದನ್ನು ಪೂಜೆ ಮಾಡುವವಸ್ಥು ಭಾಳ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಬೇಕು ತಾಯಿ ಋಣ ತಂದೆ ಋಣ ಋಣ ಹಾಗೆ ನಿಮ್ಮ ಕುಲದೇವರು ಕುಲದೇವಿ ಋಣ ಹೇಗಿರ್ತದೆ ಅನ್ನೋಕ್ಕೆ ಈ ಬೇವಿನ ಮರ ಬೇವಿನ ಮರಕ್ಕೆ ಪೂಜೆ ಮಾಡಿದ್ರೆ ನಿಮ್ಮ ಕುಲದೇವಿ ದುರ್ಗಿ ಇರ್ಬೋದು ಕಾಳಿ ಇರ್ಬೋದು ಕಬ್ಬಾಳಮ್ಮ ಮಾರಮ್ಮ ಮಾಸ್ತಮ್ಮ ಯಾವುದೇ ದೇವತೆಗಳಾಗಿರಲಿ ಶಕ್ತಿ ದೇವತೆಗಳು ಈ ವಾಸ ಮಾಡ್ತಾರಂತೆ ಆದ್ದರಿಂದ ದೇವಿ ದೈವಋಣ ನಿವಾರಣೆ ಮಾಡ್ಕೋಬೇಕು ಅಂದರೆ ಈ ಬೇವಿನ ಮಾ ಬೇವಿನ ಸೊಪ್ಪಿಗೆ ಅಂದರೆ ಬೇವಿನ ಮರಕ್ಕೆ ಪೂಜೆ ಮಾಡಬೇಕಂತೆ ಏ ಯಾವ ರೀತಿ ಪೂಜೆ ಮಾಡಬೇಕು ಏನು ಮಂತ್ರ ಹೇಳಬೇಕು ನಿಮ್ಮ ಕುಲದೇವಿ ಹೆಸರು ಹೇಳ್ಕೊಂಡು ನಮಸ್ಕಾರ ಮಾಡಿ ಮಂತ್ರ ಹೇಳ್ಕೊಂಡು ನಿಮ್ಮಲ್ಲಿ ಕಬ್ಬಾಳಮ್ಮ ಓಂ ಕಬ್ಬಾಳಮ್ಮ ದೇವಿಯೇ ನಮಃ ಮಾರಮ್ಮ ಓ ಮಾರಮ್ಮ ಯನಮ ಯಾವುದು ದೇವ್ ಲಕ್ಷ್ಮಿನ ಸರಸ್ವತಿನ ಪಾರ್ವತಿನ ದುರ್ಗಿನ ಕಾಳಿನ ಯಾವ ದೇವರು ಇದೆಯೋ ಅದಕ್ಕೆ ಇಂಥ ಮಂತ್ರ ನನಗೆ ಹೇಳಕ್ಕೆ ಇಷ್ಟಪಡೋಲ್ಲ ನಿಮ್ಗೆ ಹೆಂಗೆ ಸೂಕ್ತ ಅನ್ನೋತ್ತೋ ಅದು ಮಂತ್ರ ಹೇಳ್ಕೊಂಡು ಪ್ರದಕ್ಷಿಣೆ ಮಾಡಿದ್ರೆ ಭಾಳ ವಿಶೇಷ ಇದರಲ್ಲಿ ಮಾತೃ ಪಿತೃ ಗುರು ಋಣ ಮುಗ್ದಿದ್ರೆ ಮಾತ್ರಯೋ ಬೇವಿನ ಮರಕ್ಕೆ ಪ್ರದಕ್ಷಿಣೆ ಮಾಡಬೇಕು ಇದಕ್ಕೆ ಪ್ರದಕ್ಷಿಣೆ ಮಾಡಿದ್ರೆ ಆಶೀರ್ವಾದ ಆಗೋದು ಮೊದಲು ಆ ಮೂರು ವೃಕ್ಷಕ್ಕೆ ಮಾಡ್ಕೊಂಡು ಬಾ ಆಮೇಲೆ ನಾನು ಆಶೀರ್ವಾದ ಮಾಡ್ತೀನಿ ಮೊದಲನೇ ಫೈಲಲ್ಲಿ ತಾಯಿ ಸಿಗ್ನೇಚರ್ ಆಗಿ ತಂದೆ ಟೇಬಲ್ಗೆ ಹೋಗಿ ತಂದೆ ತಾಯಿ ಮಾಡಿದಳ ಅಂತ ಕಣ್ಮುಚ್ಕೊಂಡು ಸೈನ್ ಹಾಕಿಬಿಡ್ತಾರೆ ಆದರೆ ಗುರು ಯೋಚನೆ ಮಾಡಿ ಸೈನ್ ಆಗ್ತಾರಂತೆ ಇವರಿಬ್ಬರು ಸೈನ್ ಹಾಕಿರೋ ತಾನು ಸೈನ್ ಹಾಕ್ತಾರಂತೆ ಗುರು ಆಗ ಆ ಫೈಲ್ ಇಲ್ಲಿ ಬರುತ್ತೆ ಈ ಈ ಡಿಪಾರ್ಟ್ಮೆಂಟ್ಗೆ ಅಂದರೆ ದೇವತಾ ಸ್ವರೂಪಿ ಅಂತ ಇದು ಅದರಿಂದ ಯಾರು ಫಸ್ಟು ಬೇವ್ರ ಮರಕ್ಕೆ ಪ್ರದಕ್ಷಿಣೆ ಮಾಡ್ತಾರೋ ಫಲ ಸಿಗೋದಿಲ್ಲ ಮೊದಲು ಅಲ್ಲಿ ಹೋಗಿ ಪ್ರದಕ್ಷಿಣೆ ಮಾಡಿ ಅಂತ ಹೇಳ್ತೀವಿ ಮರ ಅದರಿಂದ ಆರೋಗ್ಯ ದೃಷ್ಟಿಯಲ್ಲಿ ಸಕಲ ಹಾಗಾದರೆ ತಲೆ ಭಾಗದಿಂದ ಸಹಸ್ರಾರ ಚಕ್ರದಿಂದ ಅಂಗುಷ್ಟದವ್ರಿಗೆ ಏನಿದೆಯೋ ಅಂದರೆ ಕುಂಡಲಿನಿಯವರೆಗೂ ಏನು ದೋಷಗಳಿದೆಯೋ ಅದೆಲ್ಲ ನಿವಾರಣೆ ಮಾಡತಂತೆ ಈ ಬೇವಿನ ಮರ ಅಂದರೆ ಸಪ್ತ ಚಕ್ರಗಳನ್ನು ಕ್ಲೀನ್ ಮಾಡಿ ಪ್ರಚೋದನೆ ಮಾಡುವಂಥ ಏಕೈಕ ಗಿಡ ವೃಕ್ಷ ಅಂದರೆ ಈ ಬೇವಿನ ಮರ ಆದ್ದರಿಂದ ಸಹಸ್ರಾರ ಚಕ್ರ ಆಜ್ಞಾ ಚಕ್ರ ವಿಶುದ್ಧ ಚಕ್ರ ಅನಾಹತ ಚಕ್ರ ಮಣಿಪುರ ಚಕ್ರ ಕುಂಡಲಿನಿ ಚಕ್ರ ಸ್ವಾದಿಷ್ಠಾನ ಚಕ್ರ ಕೊನೆಯಲ್ಲಿ ಕುಂಡಲಿನಿ ಈ ಸಪ್ತ ಚಕ್ರಗಳನ್ನು ಜಾಗೃತಗೊಳಿಸೋದು ಅಂದರೆ ಇದೊಂದೇ ಶಕ್ತಿ ಈ ಶಕ್ತಿ ಏನು ಆದಿಶಕ್ತಿ ಮಹಾಶಕ್ತಿ ಪರಾಶಕ್ತಿ ಅಂತ ಹೇಳ್ತಾರೆ ಆದ್ದರಿಂದ ಆ ಮೂರು ವೃಕ್ಷದಲ್ಲೂ ಆಶೀರ್ವಾದ ಆದರೆ ಆ ಮೂರು ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿ ಕೊನೆಯಲ್ಲಿ ಇದ್ರ ಪ್ರದಕ್ಷಿಣೆ ಮಾಡಿದ್ದೇ ಆದರೆ ಇದಕ್ಕಿದ್ದಾಗೆ ಅವ್ರಿಗೆ ಸಿಕ್ಸ್ತ್ ಸೆನ್ಸು ಆನ್ ಆಗಿಬಿಡುತ್ತೆ ಆ್ಯಕ್ಟಿವೇಟ್ ಆಗುತ್ತೆ ಪ್ರಚೋದನೆ ಆಗುತ್ತೆ ಮತ್ತು ಇದು ಎಲ್ಲಕ್ಕಿಂತ ಹೆಚ್ಚಾಗಿ ಅವ್ನಿಗೆ ವಾಕ್ಸಿದ್ಧಿ ವಾಕ್ಸುದ್ದಿ ಬಂದ್ಬಿಡುತ್ತೆ ಯಾವ ವಾಕ್ ಸಿದ್ಧಿ ವಾಕ್ ಶುದ್ಧಿ ಬಂತೋ ಅವನು ವಾಕ್ ವಲ್ಲಭ ಬಾ ಅವ್ನು ಹೇಳ್ದಂಗೆ ಆಗೋಗುತ್ತೆ ಅವನೇನು ಶಾಪ ಹಾಕೋರು ಹಂಗೆ ಆಗುತ್ತೆ ಅವನೇನು ನುಡಿದ್ರು ಹಂಗೆ ಆಗಿಬಿಡುತ್ತೆ ಆದ್ದರಿಂದ ಭಾಳ ವಿಶೇಷವಾದದ್ದು ಕಾಯಿಲೆಯಲ್ಲಿ ಇದಂಥ ಒಂದು ವಿಶೇಷವಾದಂತಹ ಮೆಡಿಸಿನ್ ಜಗತ್ತಿನಲ್ಲಿ ಯಾವುದು ಸಮಸ್ತ ದೇವತೆಗಳು ಇದರ ವಾಸ ಮಾಡ್ತಾರೆ ಆದ್ದರಿಂದ ದೇವಸ್ಥಾನ ದುಡ್ಡು ಕದ್ದಿದ್ರೆ ದೇವ್ರ ನಿಂದನೆ ಮಾಡಿದರೆ ದೇವ್ರ ಬಗ್ಗೆ ಕೆಟ್ಟದಾಗ ಅಪಪ್ರಚಾರ ಮಾಡಿದರೆ ದೇವಾಲಯ ನಾಶ ಮಾಡಿದರೆ ಆ ದೇವತೆಗಳಿಗೆ ಸಂಬಂಧಪಟ್ಟಂಥ ಏನೇ ದೋಷಗಳಿರಲಿ ದೇವ್ರ ಮುಂದೆ ಹೋಗ್ತಿದ್ದ ರಸ್ತೆಲಿ ಹೋಗುವಾಗ ದೇವ್ರ ಕಂಡು ಕೂಡ ನಮಸ್ಕಾರ ಮಾಡಲಿಲ್ಲ ಅಂದ್ರೆ ಅದೊಂದು ಅಗೌರವ ಅಂತದೇನ ತಪ್ಪು ಮಾಡಿದ ತಕ್ಷಣ ಈ ಋಕ್ಷಿ ಪ್ರದಕ್ಷಣ ಮಾಡೋದ್ ಕ್ಷಮಿಸ್ತಾರಂತೆ ಅದರಿಂದ ದೇವತೆಗಳಿಗೆ ನಿಂದನೆ ಯಾವುದೇ ದೇವತೆಗಳಿಗೆ ಸಂಬಂಧಪಟ್ಟಂಥ ದೋಷಗಳು ತಪ್ಪು ಮಾಡಿದ್ರೆ ತಕ್ಷಣ ಬೇವಿನ ಮರದಲ್ಲಿ ಹೋಗಿ ಕುಳಿತು ಧ್ಯಾನ ಮಾಡಿ ಇಲ್ಲ ಪ್ರದಕ್ಷಿಣೆ ಮಾಡಿ ಅಂತಾರೆ ನಿಮಗೆ ಯಾವ ರೀತಿ ಪ್ರದಕ್ಷಿಣೆ ಮಾಡೋದು ಅಂತ ಈಗಾಗಲೇ ಹೇಳಿದ್ದೀನಿ ನಿಮ್ಮ ವಯಸ್ಸು ವಯಸ್ಸೆಷ್ಟಿದೋ ಅಷ್ಟು ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಮಾಡಿ ಇಲ್ಲ ನೂರೆಂಟು ಸುತ್ತು ಕಾಮನಾಗಿ ಇದ್ದರೆ ಇನ್ನೂ ಅಧಿಕವಾದ ಫಲ ಪ್ರಾಪ್ತಿ ಆಗ್ತದೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ವೃಕ್ಷಗಳಿಗೆ ನಾವು ಮಾಡೋದನ್ನ ಏನು ಲಾಭ ಅಂದರೆ ವೈಜ್ಞಾನಿಕ ದೃಷ್ಟಿನಲ್ಲಿ ಪ್ರತಿಯೊಂದು ವೃಕ್ಷ ಕೂಡ ಓಝೋನನ್ನು ಒಂದು ಗಾಳಿ ಹೊರಗಾಕತ್ತೆ ನಮ್ಮಲ್ಲಿರತಕ್ಕಂಥ ನೆಗೆಟಿವ್ ವೈಬ್ರೇಷನ್ ಕಾರ್ಬನ್ ಡೈಆಕ್ಸೈಡ್ ಅದನ್ನು ತಗೊಂಡು ತಲ್ಲಿರ್ತಕ್ಕಂಥ ಆಕ್ಸಿಜನನ್ನು ಪ್ರದಕ್ಷಿಣೆ ಮಾಡೋವಾಗ ಮಾತ್ರ ಕೊಡುತ್ತದು ಪ್ರದಕ್ಷಿಣೆ ಮಾಡಿದ್ರೆ ಅದು ಆರ್ಡಿನರಿ ಟ್ರೀ ಪ್ರದಕ್ಷಿಣೆ ಮಾಡ್ತಾ ಇರ್ಬೇಕಾದ್ರೆ ಸುತ್ತುತ್ತಾ ಸುತ್ತ ಸುಮ್ಮನೆ ಫ್ಯಾನ್ ಆಗಿದೆ ಅದು ಆನ್ ಮಾಡಿಲ್ಲ ಆನ್ ಮಾಡಲಿಲ್ಲ ಅನ್ನೋದು ಆರ್ಡಿನರಿ ಫ್ಯಾನ್ ಅದೇ ಸುಮ್ಮನೆ ಅದೊಂದು ಡಿವೈಸ್ ಅದೊಂದು ಯಂತ್ರ ಅದೊಂದು ಮಿಷಿನ್ ಆನ್ ಮಾಡಿದಾಗ ಎಲೆಕ್ಟ್ರಿಸಿಟಿ ಅದಕ್ಕೆ ಹೋದಾಗ ಸುತ್ತಕ್ಕೆ ಶುರು ಮಾಡುತ್ತೆ ಸುತ್ತುತ್ತ ಸುತ್ತ ಏನು ಮಾಡುತ್ತೆ ಗಾಳಿ ಕೊಡುತ್ತೆ ನಮ್ಗೆ ಆವಾಗ ನಮ್ಮ ಶರೀರ ತಣ್ಣಗಾಗುತ್ತೆ ಹಾಗೆ ನಾವು ಅಲ್ಲಿ ನಿಂತು ಆನ್ ಆಗಬೇಕು ಆನ್ ಆಗಬೇಕನ್ನು ನಾವು ಅದಕ್ಕೆ ಪೂಜೆ ಮಾಡಿ ಚಾರ್ಜ್ ಆಗಬೇಕು ಚಾರ್ಜ್ ಆದ ತಕ್ಷಣ ಪ್ರದಕ್ಷಿಣೆ ಮಾಡೋಕ್ಕೆ ಶುರು ಮಾಡಿದಾಗ ಅದು ತನ್ನದೇ ಆದಂಥ ಒಂದು ಹೌರ ಮರದಲ್ಲೊಂದು ಹೌರ ಇರುತ್ತೆ ಪ್ರಭಾವಳಿ ಅದು ನಮ್ಮ ಶರೀರದ ಸರ್ವ ಅಂಗಾಂಗಗಳಿಗೋಗಿ ಯಾವ ಅಂಗದಲ್ಲಿ ವೀಕ್ನೆಸ್ ಇದೆಯೋ ಆ ಅಂಗದಲ್ಲಿ ಓಝೋನ್ ಜಾಸ್ತಿ ಹೋಗಿ ಸೇರಿಕೊಳ್ಳುತ್ತೆ ಆಗ ಆ ಅಂಗ ಪ್ರಚೋದನೆ ಆಗುತ್ತೆ ಅದರತಕ್ಕಂಥ ನೆಗೆಟಿವ್ ವೈಬ್ರೇಷನ್ನು ಮಲ ಮೂತ್ರ ಆಕಳಿಕೆ ನಿದ್ದೆ ಮತ್ತು ಕಣ್ಣಿನ ಜಿಬ್ರೆ ಕಫದಿಂದ ಈಚೆ ಬಂದುಬಿಡುತ್ತೆ ಈ ಮರಗಳ ಪ್ರದಕ್ಷಿಣೆ ಮಾಡುವಾಗ ಇದು ವೈಜ್ಞಾನಿಕ ದೃಷ್ಟಿ ನಾನು ಕಂಡಂತ ಅನುಭವ ಹೇಳ್ತಾ ಇರೋದು ಆದ್ರಿಂದ ಯಾರಿಗೂ ಜಪತಪ ಮಾಡೋಕ್ಕಾಗ್ಲು ಅಟ್ಲೀಸ್ಟ್ ವಾಕಿಂಗ್ ಆದಂಥನಾದ್ರು ಹೋಗಿ ಸುಮ್ಮನೆ ವಾಕ್ ಮಾಡ್ತಾ ಇದ್ದೇನೋ ಭಾವನೆ ಮಾಡಿದ್ರೆ ಅದರದೇ ಆದಂಥ ಫಲ ಕೊಡುತ್ತೆ ಯಾವ ನರ ಹೊಟ್ಟೆನೋ ಬರ್ತಿದೆಯಾ ಸಡನ್ನಾಗಿ ನಾವು ಇದಕ್ಕೆ ಮಾಡಬೇಕು ಆಲದ ಅಶ್ವತ್ ವೃಕ್ಷ ಅಂದರೆ ಅರಳಿ ಮರಕ್ಕೆ ಒಕ್ಲಿನ ಮೇಲ್ಭಾಗ ಇಲ್ಲಿವರೆಗೂ ಈ ಅರಳಿ ಮರ ನಮ್ಮನ್ನು ಕಂಟ್ರೋಲ್ ಮಾಡುತ್ತೆ ದಮ್ಮು ಹಾರ್ಟ್ ಅಟ್ಯಾಕ್ ಮತ್ತು ಜಠ್ರಗೆ ಸಂಬಂಧಪಟ್ಟಂಥದ್ದು ಏನು ದೋಷ ಇದ್ದರೂ ಕೂಡ ಈ ಅರಳಿ ವೃಕ್ಷ ಕಂಟ್ರೋಲ್ ಮಾಡುತ್ತೆ ಹೌದೊಮ್ಮ ವೃಕ್ಷ ಕಂಠ ಪ್ರದೇಶದಿಂದ ಸಹಸ್ರಾರ್ಹ ಶಿರಭಾಗದವರೆಗೂ ಇಲ್ಲಿಂದ ಏನೇ ದೋಷ ಇರಲಿ ಕೂಡ ಯಾಕಂದರೆ ಇದೇ ಇಂಪಾರ್ಟೆಂಟು ನಮ್ಮ ಮನಸ್ಸೇ ಅಂತರಿಕ್ಷ ನಮ್ಮ ಶಿರಸ್ಸೇ ದೊಡ್ಡ ಒಂದು ಇಂಜಿನ್ ಇದ್ದಾಗೆ ಈ ಮನಸ್ಸಿಂದಲೇ ಎಲ್ಲ ಬರೋದು ಕದೀಬೇಕು ಕೊಲೆ ಮಾಡಬೇಕು ಮೋಸ ಮಾಡಬೇಕು ಸುಳ್ಳು ಹೇಳಬೇಕು ಧರೋಡೆ ಮಾಡಬೇಕು ಅಂತ ಇಲ್ಲಿ ಬಂದಮೇಲೆ ನಮ್ಮ ಕೈಯಿಂದ ನಡೆಸಿಬಿಡುತ್ತೆ ನಾವು ದಿನನಿತ್ಯ ಮುಖ ನೋಡ್ಕೊಂಡು ಕನ್ನಡಿಲಿ ಮೇಕಪ್ ಮಾಡ್ಕೊಳ್ತೀವಿ ಆ ಎಷ್ಟು ಚೆನ್ನಾಗಿದೆ ಅಂತ ಮೇಕಪ್ ಮಾಡ್ಕೊಳ್ತೀವಿ ಆದರೆ ಹಗಲು ರಾತ್ರಿ ದುಡಿತಾದ್ರೂ ನಮ್ಮ ಕಾಲು ನಮ್ಮ ಕೈ ಈ ನಡ್ಕೊಂಡು ತಾನೆ ಹೋಗೋದು ಆಫೀಸ್ಗೆ ಮುಖ ಹೋಗುತ್ತೆ ನಡ್ಕೊಂಡು ಇಲ್ಲ ಆಫೀಸ್ಗೆ ಹೋದ್ಮೇಲೆ ಕೈ ತಾನೆ ಕೆಲಸ ಮಾಡೋದು ಆದರೆ ನಾವು ಕೈ ಕಾಲಿಗೆ ಮೇಕಪ್ ಮಾಡಲ್ಲ ಮುಖಕ್ಕೆ ಮಾಡ್ಕೊಳ್ತೀವಿ ಹಾಗೆ ಈ ವೃಕ್ಷಗಳು ಮುಖ ಒಂದು ಬಿಟ್ಟು ಇಡೀ ಶರೀರಂಗವನ್ನು ರಿಪೇರಿ ಮಾಡುತ್ತೆ ಮೇಕಪ್ ಮಾಡ್ಕೊಳ್ಳುತ್ತಂತೆ ಯಾವಾಗ ಅದಕ್ಕೆ ಭಕ್ತಿಯಿಂದ ಪ್ರದಕ್ಷಿಣೆ ಮಾಡಿದಾಗ ಆದ್ದರಿಂದ ನಾವು ಪ್ರತಿನಿತ್ಯ ಸುಂದರ ಆಗ್ಬೇಕು ಭಾಳ ಬ್ಯೂಟಿಫುಲ್ ಆಗಿರ್ಬೇಕು ಇನ್ನು ಹೆಂಗ ಕಾಣ್ಬೇಕು ಅಂತ ಮೇಕಪ್ ಮಾಡ್ಕೊಳ್ತೀವಿ ಆದ್ರೆ ಇಲ್ಲಿಂದ ಈಚೆಗೆ ಯಾರು ಮೇಕಪ್ ಮಾಡ್ತಾರೆ ಈ ವೃಕ್ಷದಿಂದ ಮರ ಒಂದು ಅನುಗ್ರಹದಿಂದ ಅದಕ್ಕೋಸ್ಕರ ಜೀವಿತ ಕಾಲದಲ್ಲಿ ಒಮ್ಮೆ ಆದ್ರೂ ಒಂದು ಮಂಡಲ ನಲವತ್ತೆಂಟು ದಿವಸ ಪೂಜೆ ಮಾಡ್ಬೇಕು ಪ್ರದಕ್ಷಿಣೆ ಮಾಡ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ ಬನ್ನಿ ವೀಕ್ಷಕರೇ ಗುರುಗಳಿಂದ ಇನ್ನಷ್ಟು ಮಾಹಿತಿಯನ್ನ ಕೇಳಿ ತಿಳಿಯೋಣ ಗುರುಜಿ ಎಷ್ಟೋ ದಿನ ಆ ಡಾಕ್ಟರ್ ಹೋಗಿ ಏನೆಲ್ಲ ಚೆಕ್ಅಪ್ ಮಾಡಿಸಿದ್ದಾರೆ ರಿಪೋರ್ಟ್ ಎಲ್ಲ ನಾರ್ಮಲ್ ಅಂತ ಬರ್ತಾ ಇರೋ ರೋಗದಿಂದ ನರಳತಾ ಇರ್ತಾರೆ ಎಷ್ಟೋ ಜನ ಎಂತಿದ್ದ ಜ್ಯೋತಿಷ್ಯತ್ರ ಹೋಗಿ ಅವ್ರು ಹೇಳೋ ಪರಿಹಾರ ಎಲ್ಲ ಮಾಡಿದ್ದಾರೆ ಆದರೂ ಸಮಸ್ಯೆ ಪರಿಹಾರ ಆಗ್ತಿಲ್ಲ ಎಷ್ಟೋ ಜನ ವಾಸ್ತು ಹತ್ರ ಹೋಗಿಬಿಟ್ಟು ನಮ್ಮನೆ ವಾಸ್ತು ಬಗ್ಗೆ ಹೇಗಿದೆ ಆಗಿದೆ ಅಂತೇಳಿ ವಾಸ್ತು ಕರೆಕ್ಷನ್ಸ್ ಎಲ್ಲ ಮಾಡ್ಕೊಂಡಿದ್ರು ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರ ಆಗಿದ್ದು ಕೂಡ ಅವ್ರ ಸಮಸ್ಯೆ ಇನ್ನೂ ನಿವಾರಣೆ ಆಗಿರೋದಿಲ್ಲ ಅಂಥವರಿಗೆ ನಾನೊಂದು ವಿಶೇಷವಾದಂಥ ಒಂದು ಟೆಕ್ನಿಕ್ನ ಹೇಳ್ಕೊಡ್ತೀನಿ ನಾನು ಇಷ್ಟೊತ್ತು ಯಾವ ವೃಕ್ಷಗಳು ತೋರಿಸೋದ್ನೋ ಬೇವಿನ ವೃಕ್ಷ ಔದಂಬರ ವೃಕ್ಷ ಅರಳಿ ವೃಕ್ಷ ಅಶ್ವತ್ ವೃಕ್ಷ ಮತ್ತು ಬಿಲ್ವ ವೃಕ್ಷ ಈ ವೃಕ್ಷಗಳಲ್ಲಿ ನೀವು ಹೋಗ್ಬಿಟ್ಟು ನಿಮ್ಗೆ ಏನೇನು ಸಮಸ್ಯೆ ಇದೆಯೋ ಆ ಸಮಸ್ಯೆಗಳನ್ನು ಆ ಮರದಡಿ ಕೂತು ಧ್ಯಾನ ಮಾಡಬೇಕು ಆ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಕೂತು ಧ್ಯಾನ ಮಾಡಿದ್ದೆ ಆದರೆ ನೀವು ಇಷ್ಟೊತ್ತವ್ರಿಗೆ ಏನು ಪರಿಹಾರ ಮಾಡ್ಕೊಂಡಿದ್ರು ಯಾವ್ಯಾವ ಡಾಕ್ಟರ್ ಮೀಟ್ ಮಾಡಿದ್ರು ಯಾವ್ಯಾವ ವಾಸ್ತು ತಜ್ಞರು ಮೀಟ್ ಮಾಡಿದ್ರು ಅವ್ರು ಹೇಳಿದರೆಲ್ಲ ಪರಿಹಾರ ಮಾಡಿದ್ರೂ ಕೂಡ ನಿಮಗೆ ವಾಸ ಆಗದಿರೋವಂಥದ್ದು ಪರಿಹಾರ ಆಗದಿರೋವಂಥದ್ದು ಕೇವಲ ಆ ಮರದ ನೆರಳಲ್ಲಿ ಕೂತು ಧ್ಯಾನ ಮಾಡಿಬಿಟ್ರೆ ನಿಮ್ಮ ಸಮಸ್ತ ದೋಷ ನಿವಾರಣೆ ಆಗುತ್ತೆ ಆ ಉದ್ದೇಶದಿಂದ ನಾನು ನಿಮಗೊಂದು ಟೆಕ್ನಿಕ್ ಇದ್ದೀನಿ ಆದರೆ ಇಲ್ಲೊಂದು ಬಹಳ ಎಚ್ಚರಿಕೆ ವಹಿಸಬೇಕಾದದ್ದು ಏನಂದರೆ ನಿಮ್ಮ ರಾಶಿಗೆ ತಕ್ಕಂತೆ ಆ ದಿಕ್ಕನ್ನು ಆಯ್ಕೆ ಮಾಡಿ ಆ ದಿಕ್ಕಿನಲ್ಲಿ ಕುಳಿತು ಜಪ ಮಾಡಿದರೆ ಮಾತ್ರ ಮೆಡಿಟೇಷನ್ ಮಾಡಿದ್ರೆ ಮಾತ್ರ ನಿಮಗೆ ಫಲಪ್ರಾಪ್ತಿಯಾಗೋದು ಹಾಗೆ ನಮಗಿನ ರಾಶಿಗೆ ಯಾವ ದಿಕ್ಕು ಅಂತ ನಿಮಗೆಲ್ಲ ಕ್ವಶನ್ ಬರ್ಬೋದಲ್ವಾ ನಾನು ತೋರಿಸ್ತೀನಿ ನೋಡಿ ನಾವು ಈ ದ್ವಾದಶ ರಾಶಿಗಳು ಇದು ಚಕ್ರ ಹನ್ನೆರಡು ರಾಶಿಗಳಿರೋ ಚಕ್ರ ಇದು ಇದು ಒಂದನೇ ಮನೆ ಎರಡನೇ ಮನೆ ಮೂರನೇ ರಾಶಿ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ರಾಶಿಗಳು ಇದು ಮೇಷರಾಶಿ ಮೊದಲನೇದು ಮೇಷರಾಶಿ ಇದು ಋಷುಭ ಇದು ಮಿಥುನ ಇದು ಕಟಕ సింహ కన్యా తుల మేషో ఋషభశ్చ మిథున కర్క సింహశ్చ కన్యన తులాశ్చ రుశ్చిక ఇది రుశ్చిక ధనుర్ రాశి ధనుర్ మకర కుంభ మీనరాశి ಮೇಷೋ ಋಷುಭಶ್ಚ ಮಿಥುನ ಕರ್ಕ ಸಿಂಹಶ್ಚ ಕನ್ಯನ ತುಲಾಸ್ತ ಋಶ್ಚಕಶ್ಚೈವ ಮಕರ ಕುಂಭ ಮೀನಃ ಈ ಹನ್ನೆರಡು ರಾಶಿ ಇದಕ್ಕೆ ಒಂದೇ ಮನೆಯಲ್ಲಿಂದ ಶುರುವಾಗುತ್ತೆ ಇದೆಲ್ಲ ಝೀರೋ ಟು ತರ್ಟಿ ಡಿಗ್ರಿ ಇಲ್ಲಿಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಬರುತ್ತೆ ತರ್ಟಿ 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 ಅಂತ ಇದು ಪ್ಯೂರ್ ಜ್ಯೋತಿಷ್ಯ ನಾನು ಅದನ್ನು ಹೆಚ್ಚಿಗೆ ಹೇಳಕ್ಕೆ ಇಷ್ಟಪಡೋದಿಲ್ಲ ನಿಮ್ಮ ರಾಶಿ ಯಾವುದು ಅಂತ ತಿಳ್ಕೊಳ್ಳಿಕ್ಕೆ ಒಂದು ಟೆಕ್ನಿಕ್ ನೋಡಿ ಮೇಷರಾಶಿಗೆ ಒಂದು ಋಷುಭಗೆ ಎರಡು ಇದು ಔಸ್ ಮನೆ ನಂಬರ್ ಇದು ಎರಡು ಮೂರು ನಾಲ್ಕು ಅಂತ ಒಟ್ಟು ಹನ್ನೆರಡು ಮನೆಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ ಹನ್ನೆರಡು ರಾಶಿಗಳು ಒಂದೊಂದು ರಾಶಿ ಒಂದೊಂದು ಮನೆ ಇದೆ ಈಗ ನಿಮ್ಮ ರಾಶಿ ಯಾವುದು ಅಂತ ತಿಳಿ ಯಾವ ದಿಕ್ಕು ಅಂತ ಗೊತ್ತಾಗಬೇಕು ಅಂದರೆ ಅದಕ್ಕೆ ಇನ್ನೊಂದು ಸಿಂಪಲ್ ಮೆಥಡ್ ಹೇಳ್ತೀನಿ ನೋಡಿ ಈಗ ಒಂದು ಉದ್ದಕ್ಕೆ ಹಾಕ್ಕೊಳ್ಳಿ ಒಂದು ಗೊ ಗೆರೆ ಇದು ಪೂರ್ವ ಪೂರ್ವಕ್ಕೆ ಒಂದು ಗೆರೆ ಹೀಗೆ ಪೂರ್ವ ಇದಕ್ಕೆ ಇಂಗ್ಲೀಷ್ನಲ್ಲಿ ಈಸ್ಟ್ ಅಂತಾರೆ ಇದಕ್ಕೆ ಆಪೋಸಿಟ್ಟು ಪಶ್ಚಿಮ ಪಶ್ಚಿಮ ಅಂದರೆ ವೆಸ್ಟ್ ಅಂತ ಇದಕ್ಕೊಂದು ಅಡ್ಡವಾಗಿ ಇನ್ನೊಂದು ಗೆರೆ ಹಾಕೊಂಡಾಗ ಇದು ಸೌತ್ ದಕ್ಷಿಣ ಇದು ನಾರ್ತ್ ಉತ್ತರ ಅಂತ ಕರೀತಾರೆ ಪೂರ್ವದಿಂದ ಸುಪ್ರದಕ್ಷಿಣೆ ಮಾಡಿ ಒಂದು ಎರಡು ಮೂರು ನಾಲ್ಕು ಅಂತ ಬರೀರಿ ಪುನಃ ಐದು ಆರು ಏಳು ಎಂಟು ಅಂತ ಬರೀರಿ ಪುನಃ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಅಂತ ಬರೀರಿ ಇದು ಪೂರ್ವದಿಂದ ಪ್ರಾರಂಭ ಆಗಬೇಕು ಈ ರೀತಿ ಒಂದೇದು ಯಾವುದು ಇಲ್ಲಿ ಒಂದೇದು ಮೇಷರಾಶಿ ನೀವು ಮೇಷರಾಶಿ ಆದರೆ ಪೂರ್ವಕ್ಕೆ ಮುಖ ಮಾಡಿ ಕುತ್ಕೋಬೇಕು ಅಂತ ಮೇಷ ಮೇಷರಾಶಿ ಐದನೇದು ಯಾವುದು ಇಲ್ಲಿ ಐದನೇದು ಇಲ್ಲಿ ಸಿಂಹರಾಶಿ ಇಲ್ಲಿ ಸಿಂಹ ಅಂತ ಬರೀರಿ ರಾಶಿಯವರು ಪೂರ್ವಕ್ಕೆ ಮುಖ ಮಾಡಿ ಆ ಮರ್ದಡಿಲಿ ಕೂತ್ಕೊಂಡು ಧ್ಯಾನ ಮಾಡಬೇಕು ಒಂಬತ್ತನೇ ಇಲ್ಲಿ ಒಂಬತ್ತನೇದು ಧನುರ್ ರಾಶಿ ಇದು ಧನುರ್ ಅಂತ ಇಲ್ಲಿ ಬರೀರಿ ಧನುರ್ ರಾಶಿ ಸೊ ಪೂರ್ವಕ್ಕೆ ಮೇಷರಾಶಿ ಸಿಂಹರಾಶಿ ಧನುರ್ ರಾಶಿ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಪೂಜೆ ಮಾಡಿದ್ರೆ ಅಥವಾ ಮೆಡಿಟೇಷನ್ ಮಾಡಿದ್ರೆ ಮುದ್ರ ಧಾರಣೆ ಮಾಡಿದ್ರೆ ಅವ್ರಿಗೆ ಗ್ಯಾರಂಟಿ ಸಕ್ಸಸ್ ಆಗುತ್ತೆ ಸಿದ್ಧಿ ಆಗುತ್ತೆ ಯಾಕೆಂದರೆ ಅವ್ರ ಜನ್ಮ ರಾಶಿಗಳಿಗೆ ದಿಕ್ಕು ಪೂರ್ವ ಪೂರ್ವದಲ್ಲಿ ಸೂರ್ಯ ಇಂದ್ರ ಅಧಿಪತಿ ಹಾಗೆ ಈ ದಕ್ಷಿಣದಲ್ಲಿ ಎರಡು ಆರು ಹತ್ತು ಎರಡನೇದು ಋಷಭ ಇಲ್ಲಿ ಋಷಭ ಅಂತ ಬರೀರಿ ಋಷಭ ಆರನೇದು ಇಲ್ಲಿಗೆ ಕನ್ಯಾ ರಾಶಿ ಕನ್ಯಾ ಅಂತ ಬರೀರಿ ಕನ್ಯಾ ಹತ್ತನೇದು ಮಕರ ರಾಶಿ ಹತ್ತನೇ ಮನೆ ಮಕರ ಎರಡನೇ ಮನೆ ಋಷಭ ರಾಶಿ ಆರನೇ ಮೇಲೆ ಕನ್ಯಾ ಹತ್ತನೇ ಮೇಲೆ ಮಕರ ಋಷಭ ಕನ್ಯಾ ಮಕರ ರಾಶಿ ಇರೋವಂಥವರು ದಕ್ಷಿಣಕ್ಕೆ ಮುಖ ಮಾಡಿ ನಾ ತೋರ್ಸಂಥ ಬಿಲ್ವ ವೃಕ್ಷ ಹೌದಂಬರ ವೃಕ್ಷ ಮತ್ತು ಅರಳಿ ಮರ ಬೇವಿನ ಮರ ಕೆಳಗೆ ಕೂತ್ಕೊಂಡು ಜಪ ತಪ ಮಾಡಿ ಅಥವಾ ಧಾರಣೆ ಮಾಡಿದ್ರೆ ಖಂಡಿತ ಸಕ್ಸಸ್ ಆಗುತ್ತೆ ನೀವು ಹೋಗಿ ಡಾಕ್ಟ್ರು ಜ್ಯೋತಿಷ್ಯ ವಾಸ್ತು ಹತ್ರ ಹೋಗಿದ್ರು ಅವ್ರು ಯಾರಿಗೆಲ್ಲೋ ಆಗದವ್ರಂಥ ಪರಿಹಾರ ತಕ್ಷಣ ನಿಮಗೆ ಅಲ್ಲಿ ಆಗುತ್ತೆ ಪ್ರದಕ್ಷಿಣೆ ಮಾಡಿ ಅಲ್ಲಿ ಕೂಳಿತು ಹತ್ತು ನಿಮಿಷ ಮುದ್ರೆ ಅಥವಾ ಧ್ಯಾನ ಮಾಡಿದ್ರೆ ಮೆಡಿಟೇಷನ್ ಮಾಡಿದ್ರೆ ಆ ಜಾಗದಲ್ಲಿ ನೀವು ಪೂಜೆ ಮಾಡಬೇಕು ಆ ದಿಕ್ಕಲ್ಲೇ ಪೂಜೆ ಮಾಡಿದ್ರೆ ಆ ಮರದಲ್ಲಿ ಆ ಮರದ ಬುಡಕ್ಕೆ ನೆಕ್ಸ್ಟು ಪಶ್ಚಿಮ ದಿಕ್ಕು ವೆಸ್ಟಲ್ಲಿ ವೆಸ್ಟಲ್ಲಿ ಮೂರು ಏಳು ಮೂರನೇ ಮನೆ ಮಿಥುನ ರಾಶಿ ಮಿಥುನ ಏಳನೇ ಮನೆ ಏಳನೇ ಮನೆ ತುಲಾ ರಾಶಿ ಇಲ್ಲಿ ತುಲಾ ಬರೀರಿ ರಾಶಿ ಹನ್ನೊಂದನೇ ಮನೆಯಲ್ಲಿ ಯಾರಿದ್ದಾರೆ ಕುಂಭರಾಶಿ ಕುಂಭ ಶನಿ ಅಧಿಪತಿ ಕುಂಭ ಹೀಗೆ ಪಶ್ಚಿಮಕ್ಕೆ ಮಿಥುನ ತುಲ ಕುಂಭರಾಶಿಯವರು ಯಾವತ್ತೂ ಪಶ್ಚಿಮಕ್ಕೆ ಕೂತ್ಕೊಂಡು ಪೂಜೆ ಮಾಡಬೇಕು ಪಶ್ಚಿಮಕ್ಕೆ ಕೂತ್ಕೊಂಡು ಓದೋದು ಪಶ್ಚಿಮಕ್ಕೆ ಕೂತ್ಕೊಂಡು ಬಿಸ್ನೆಸ್ ಮಾಡೋದು ಪಶ್ಚಿಮ ದಿಕ್ಕಲ್ಲೇ ಕೂತ್ಕೊಂಡು ಆಫೀಸಲ್ಲಿ ಕೆಲಸ ಮಾಡಿದ್ರೆ ಎಲ್ಲಾದರೂ ಅವ್ರು ಸಕ್ಸಸ್ ಆಗುತ್ತಾರೆ ಇದು ಬರೀ ಪ್ರದಕ್ಷಿಣೆ ಒಂದಕ್ಕೆಲ್ಲ ದಿಕ್ಕು ನಿಮ್ಮ ಸಹಾಯವರೆಗೂ ನಿಮ್ಮ ಜೀವನ ಪರ್ಯಂತ ಈ ದಿಕ್ಕಲ್ಲೇ ಕೂತ್ಕೊಂಡು ನೀವೇನೇ ಮಾಡಿದ್ರು ಸಕ್ಸಸ್ ಆಗಿಬಿಡ್ತದೆ ಇದು ಬಿಟ್ಟು ಮಾಡಿದ್ರೆ ಅದು ಕೆಲಸ ಸಕ್ಸಸ್ ಆಗೋಲ್ಲ ರೋಗ ರುಜಿನ ಏನೋ ಪ್ರಾರಂಭ ಆಗುತ್ತೆ ಕೊನೆಯದು ಉತ್ತರ ದಿಕ್ಕು ಉತ್ತರ ದಿಕ್ಕಿನಲ್ಲಿ ಏನಿದೆ ನಾಲ್ಕು ನಾಲ್ಕನೇದು ಕಟಕ ಎಂಟನೇದು ಯಾವುದು ಎಂಟನೇದು ವೃಶ್ಚಿಕ ವೃಶ್ಚಿಕ ಎಂಟನೇ ಮನೆ ಎಂಟನೇ ಮನೆ ರಾಶಿ ವೃಶ್ಚಿಕ ಹನ್ನೆರಡದು ಮೀನರಾಶಿ ಮೀನ ಯಾರು ಕಟಕ ರಾಶಿ ವೃಶ್ಚಿಕ ರಾಶಿ ಮೀನರಾಶಿ ಜನ್ಮ ತಾಳಿದಾರೋ ಅವರು ಈ ನ ಉತ್ತರಕ್ಕೆ ಕೂಳಿತು ಆಫೀಸಲ್ಲಿ ಉತ್ತರಕ್ಕೆ ಕೂತ್ಕೋಬೇಕು ಬಿಸ್ನೆಸ್ ಮಾಡೋ ಉತ್ತರಕ್ಕೆ ಕೂತ್ಕೋಬೇಕು ಈ ವೃಕ್ಷಿಗಳಲ್ಲಿ ಪ್ರದಕ್ಷಿಣೆ ಮಾಡುವಾಗ ಆ ಉತ್ತರದಲ್ಲಿ ಪೂಜೆ ಮಾಡಿ ಆ ಉತ್ತರದಕ್ಕೆ ಕೂತ್ಕೊಂಡು ನಿಮ್ಗೆ ಏನು ಬೇಕು ಅದನ್ನು ಮೆಡಿಟೇಷನ್ ಮಾಡಿಬಿಟ್ರೆ ಭಾಳ ಉಪಯೋಗ ಆಗುತ್ತೆ ಆದರೆ ಈ ದಿಕ್ಕುಗಳನ್ನು ನೀವು ಪತ್ತೆ ಹಚ್ಕೋಬೇಕು ಅಯ್ಯೋ ನಮ್ಗೆ ಡೇಟಾ ಬರ್ತ ಇಲ್ಲ ನಮ್ಮ ರಾಶಿನೇ ಗೊತ್ತಿಲ್ಲ ಅಂದರೆ ಪೂರ್ವ ಇಲ್ಲ ಉತ್ತರ ಅಂತ ಕೂತ್ಕೋಬೇಕು ನಮ್ಗೆ ರಾಶಿನೂ ಗೊತ್ತಿಲ್ಲ ಡೇಟ್ ಆಫ್ ಬರ್ತು ಗೊತ್ತಿಲ್ಲ ನಾವು ಹಳ್ಳಿ ಜನ ನಮ್ಮ ಅಪ್ಪ ಅಮ್ಮ ಹಾರಸ್ಕೋಪೇ ಬರ್ಸಿಲ್ಲ ನನ್ನ ಹಾರಸ್ಕೋಪೇ ಇಲ್ಲ ಅಂತ ಜನಗಳಿಗೂ ಕೂಡ ಭಗವಂತ ಒಂದು ವಿಶೇಷ ಕೊಟ್ಟಿದ್ದಾನೆ ಪೂರ್ವ ಇಲ್ಲ ಉತ್ತರಕ್ಕೆ ಮಾಡಬೇಕು ಈಸ್ಟ್ ಅಂದರೆ ಏನು ಸೂರ್ಯ ಉದಯ ಆಗೋದು ಪಶ್ಚಿಮ ಅಂದರೆ ಸೂರ್ಯ ಮುಳುಗೋದು ಸೂರ್ಯನ ಬಲಭಾಗದ ದಿಕ್ಕೆ ದಕ್ಷಿಣ ಸೂರ್ಯನ ಎಡಭಾಗ ದಿಕ್ಕೆ ಉತ್ತರ ಇದನ್ನು ಗೊತ್ತಿಲ್ಲ ಅಂದರೆ ಕಷ್ಟ ಆಗಿಬಿಡುತ್ತೆ ಅದರಿಂದ ಆ ಮರದ ಹತ್ರ ಹೋದಾಗ ನಿಮ್ಮ ಆಫೀಸ್ನ ಉತ್ತರ ಯಾವುದು ಅಂತ ನೋಡಬೇಕು ಅಷ್ಟು ಬೇಗ ಗೊತ್ತಾಗಬೇಕು ಅಂದರೆ ಒಂದು ಕ ಕಂಪಾಸ್ ಇಟ್ಕೊಂಡು ಪತ್ತೆ ಮಾಡ್ಕೊಳ್ಳಿ ಯಾವ ಡೈರೆಕ್ಷನ್ ಇದೆ ಅಂತೇಳಿ ಆ ಡೈರೆಕ್ಷನ್ ಆಫೀಸಲ್ಲಿ ಕೂತ್ಕೋಬೇಕು ಮನೇಲಿ ಊಟ ಮಾಡುವಾಗ ಮನೇಲಿ ಮಲಗುವಾಗ ಇದೇ ಡೈರೆಕ್ಷನ್ ನೀವು ಮಲಿಬಿಟ್ರೆ ಇದೇ ಡೈರೆಕ್ಷನ್ ನೀವು ಎಲ್ಲ ವ್ಯವಹಾರಗಳು ಮಾಡಿದ್ರೆ ನಿಮ್ಮ ಅಭಿವೃದ್ಧಿ ಆದಾಗ ಜಾತಕದಲ್ಲಿ ಯಾವುದೇ ದೋಷ ಇರೋದಿಲ್ಲ ಆಗ ಏನು ಮಾಡೋದು ನಾವೆಲ್ಲ ಹಣ ಸೇವ್ ಮಾಡ್ಬೋದು ಟೈಮ್ ಸೇವ್ ಮಾಡ್ಬೋದು ನಮ್ಮ ಶ್ರಮ ಸೇವ್ ಮಾಡ್ಬೋದು ನಾವು ಜ್ಯೋತಿಷ ವಾಸ್ತು ಡಾಕ್ಟರ್ ಅಂತ ಹೋಗ್ತೀವಿ ಅದರಿಂದ ಈ ದಿಕ್ಕುಗಳ ಚಕ್ರವನ್ನ ಈ ದಿಕ್ಕುಗಳನ್ನು ನೀವು ನಿರ್ದಿಷ್ಟವಾಗಿ ನೀವು ಪಾಲನೆ ಮಾಡೋದಾದರೆ ಸಮಸ್ತ ದೋಷಗಳು ನಿವಾರಣೆ ಆಗುತ್ತೆ ಇದ್ರ ಜೊತೆಗೆ ಎಷ್ಟೋ ಜನ ನನಗೆ ಒಂದು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಸಾಕಷ್ಟು ಲೆಟರ್ಗಳು ಬಂದಿವೆ ಸಾವಿರಾರು ಲೆಟರ್ಗಳು ಬಂದಿದೆ ಅವ್ರಿಗೇನು ಪರಿಹಾರ ಹೇಳಬೇಕು ಅಂದರೆ ನನಗೆ ಮಕ್ಕಳಾಗಿಲ್ಲ ಮದುವೆ ಆಗಿಲ್ಲ ತುಂಬ ಕಷ್ಟ ಇದ್ದೀವಿ ಅಂತ ಹಲವಾರು ಜನ ಪತ್ರಗಳು ಅದಕ್ಕೆ ಉತ್ತರ ನಾನು ನಿಮಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ ಯಾರಿಗೆ ಮದುವೆ ಆಗಿಲ್ವೋ ಮಕ್ಕಳಾಗಿಲ್ವೋ ಮತ್ತು ದಂಪತಿಗಳು ಕಷ್ಟದಲ್ಲಿದ್ದರು ಹಲವಾರು ಕಷ್ಟಗಳಿದ್ರೆ ನಾವು ಒಂದು ಹುಣ್ಣಮೆ ದಿವಸ ಈ ಮರದ ಪಾತಕಿಗಳನ್ನು ಸಾವಿರದ ಎಂಟು ಬ್ರಹ್ಮಚಾರಿಗಳು ಸಾವಿರದ ಎಂಟು ಬ್ರಹ್ಮಚಾರಣಿಯರು ಮತ್ತು ದಂಪತಿಗಳು ಕೂರಿಸಿ ಪೂಜೆ ಮಾಡ್ತಾ ನಾನೇ ಸ್ವತಃ ಕೂರಿಸಿ ಪೂಜೆ ಮಾಡ್ತಾ ಆಸಕ್ತಿ ಇರುವಂಥವ್ರು ಇದಕ್ಕೆ ಬಂದು ಭಾಗವಹಿಸಿದ್ರೆ ನಾನು ಖಂಡಿತ ನಿಮ್ಮ ಸಮಸ್ಯೆಗಳು ಏನಿದೆಯೋ ಅದು ಸಂಕಲ್ಪ ಮಾಡಿಸಿ ನಾನು ಪೂಜೆ ಮಾಡಿಸ್ತೀನಿ ಯಾಕೆಂದರೆ ಸುಮಾರು ಸಾಕಷ್ಟು ಲೆಟ್ರ್ಗಳು ಬಂದಿರೋದ್ರಿಂದ ನಾನು ಅದಕ್ಕೆ ಆನ್ಸರ್ ಮಾಡೋಕ್ಕಾಗ್ತಿಲ್ಲ ಅದಕ್ಕೆ ಒಂದು ಸೊಲ್ಯೂಷನ್ ಕೊಡ್ತಾ ಇದ್ದೀನಿ ಈ ಒಂದು ಹುಣ್ಮೆ ದಿವಸ ಯಾವುದಾದ್ರು ಒಂದು ಹುಣ್ಮೆ ನೋಡಿ ಶುಭ ಹುಣ್ಮೆ ದಿವಸ ಈ ಪಾದ ಪೂಜೆಗೆ ನಿಮ್ಮ ಕೈಯಲ್ಲೇ ನಾನೇ ಸ್ವತಃ ಕೂರಿಸಿ ಆ ಲೆಟ್ರ್ ಇರತಕ್ಕಂಥ ಸಮಸ್ಯೆಗಳ ಸಂಕಲ್ಪ ಮಾಡಿ ಪೂಜೆ ಮಾಡಿಸಿ ಅನ್ನದಾನ ಮಾಡಿ ನಾನು ಕಳಿಸ್ಕೊಡ್ತಾ ಇದ್ದೀನಿ ಆಸಕ್ತಿ ಇರುವಂಥವ್ರು ನಮ್ಮ ಸಂಸ್ಥೆಗೆ ಬಂದು ಹೆಸರು ನೋಂದಾಯಿಸಿದ್ರೆ ನಾನು ಖಂಡಿತ ಸೇವೆ ಮಾಡ್ತೀನಿ ಎಷ್ಟೋ ಜನಕ್ಕೆ ನಾನು ಆನ್ಸರ್ ಮಾಡೋಕ್ಕಾಗಿಲ್ಲ ಎಷ್ಟೋ ಜನ ಫೋನ್ ಮಾಡಿದ್ರು ಉತ್ತರ ಕೊಡೋಕ್ಕಾಗಿಲ್ಲ ಆ ಒಂದು ಸಮಸ್ಯೆಗೆ ಈ ಒಂದು ದತ್ತಾತ್ರೇಯರ ಪಾದ ಪೂಜೆಯನ್ನು ಮಾಡಿಸೋಕ್ಕೆ ಸಂಕಲ್ಪ ಮಾಡಿದ್ದೀವಿ ಆಸಕ್ತಿಯವರು ಭಾಗವಹಿಸ್ಬೋದು ಇಷ್ಟೆಲ್ಲ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದರಲ್ಲಿ ಯಾವುದೂ ಒಳ್ಳೇದಿದೆಯೋ ಅದನ್ನು ತೊಗೊಂಡು ನೀವು ಅಳವಡಿಸ್ಕೊಂಡಿದ್ದಾರೆ ನಿಮ್ಮ ಜೀವನದಲ್ಲಿ ಯಶಸ್ಸು ಆಯುಷು ಆರೋಗ್ಯ ಎಲ್ಲ ಪ್ರಾಪ್ತಿಯಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಗುರುಜಿ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ದಿನಕ್ಕೆ ಸಂಬಂಧಪಟ್ಟಂತಹ ಅನೇಕ ವೈಶಿಷ್ಟ್ಯಕರವಾದಂತಹ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ತಮಗೆ ಸಾಯಿರಾಮ್ ವೀಕ್ಷಕರೇ ಮತ್ತೆ ಭೇಟಿಯಾಗೋಣ ವಂದನೆಗಳು